భద్రం కర్ణే విశృణుయామ దేవా భద్రం పశ్యే మాక్షభిర్యజత్ర స్థిరైరంగైస్తుష్టువాగుంసత్తనోభిః వ్యజేమ దేవహితం యదాయుః స్వస్తిన ఇంద్రో వృద్ధశ్రవా స్వస్తిన పూజా విశ్వవేదా స్వస్తినస్తార్క్షో అరిష్టనేమిః స్వస్తినో బృహస్పతిర్దదాతు ఓం శాంతి శాంతి శాంతిః హరిః ఓం. ಬೆಂಗಳೂರು ನಡೆಸ್ತಾ ಇರತಕ್ಕಂತಹ ಈ 36ನೆಯ ಸುಧಾಮಂಗಳಕ್ಕೆ ಸಾಕ್ಷಿಯಾಗಿ ಅನೇಕ ಪೀಠಾಧಿಪತಿಗಳು ಆಗಮಿಸಿರ್ತಕ್ಕಂತಹದ್ದು ತುಂಬ ಸಂತೋಷದ ಹೆಮ್ಮೆಯ ಸಂಗತಿಯಾಗಿದೆ. ಪೂಜ್ಯ ಶ್ರೀಪಾದಂಗಳವರು ಈ ಪರ್ಯಾಯದ ಅವಧಿಯಲ್ಲಿ ತಾವು ಮಾತ್ರ ಸುಧಾಪಾಠವನ್ನು ಮಾಡಿದ್ದಲ್ಲ, ತಮ್ಮ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ ಕಿರಿಯ ಶ್ರೀಪಾದಂಗಳವರು, ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಅವರೂ ಕೂಡ ನ್ಯಾಯಸುಧಾ ಪಾಠವನ್ನು ಮಾಡಬೇಕು ಎಂಬುದಾಗಿ ಹೇಳಿದರು. ಅದೇ ರೀತಿಯಾಗಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೆಲವು ಭಾಗ ಸುಧಾ ಗ್ರಂಥದ ಪಾಠವನ್ನು ಅವರು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಸ್ವಲ್ಪ ಹೊತ್ತು ನ್ಯಾಯಸುಧಾ ಗ್ರಂಥದ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾ ಬುದ್ಧ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸ್ವಾಕ್ಯೈ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರೀತಂ ಮಮ ಸನ್ನಮಾಮಿ ಓಂ ಮುಧಾತು ಕೃಷ್ಣ ಜಿಜ್ಞಾಸಾ ಓಂ. ಆತ್ಮವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋನು ಧ್ಯಾಸಿತವ್ಯ ಅಂತ ಹೇಳಿಕೊಂಡು ಭಗವದ್ದರ್ಶನಕ್ಕೆ ಸಾಧನವನ್ನಾಗಿ ಶ್ರವಣ ಮನನ ನಿಧ್ಯಾಸನಗಳನ್ನು ವಿಧಾನ ಮಾಡಿದ್ದಾರೆ. ಸಾಧನಾಧ್ಯಾಯ ಅಂತ ಹೇಳಿಕೊಂಡು ಎಂಬ ಹೆಸರಿನಲ್ಲಿ ಒಂದು ಅಧ್ಯಾಯವನ್ನೇ ಮೀಸಲಿಟ್ಟಿದ್ದಾರೆ. ತತ್ವಜ್ಞಾನ ಸಂಪಾದನೆಗೆ, ಭಗವದ್ ಅನುಗ್ರಹ ಪ್ರಾಪ್ತಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಹೇಳಿಕೊಂಡು ಜ್ಞಾನ ಹಾಗೂ ತತ್ವಜ್ಞಾನ ಹಾಗೂ ಕರ್ಮ ಇವು ಮಹತ್ತರವಾಗಿರತಕ್ಕಂತಹ ಸ್ಥಾನವನ್ನು ಪಡೆದಿದ್ದಾವೆ. ಸಾಮಾನ್ಯರು ನಾವು ನೀವು ಅಷ್ಟೇ ಅಲ್ಲದೆ ರಾಗ ದ್ವೇಷ ಮೋಹ ಭ್ರಾಂತಿ ವಿಘ್ನ ಇವ್ಯಾವುದು ಇಲ್ಲದೇ ಇರತಕ್ಕಂತಹ ದೇವತೆಗಳು ಕೂಡ ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಅದನ್ನು ಪಟ್ಟಿ ಮಾಡಿ ಕೊಡ್ತಾ ಇದ್ದಾರೆ. ರುದ್ರಾದಿ ದೇವತೆಗಳು ಕೂಡ ಕಲ್ಪಕಲ್ಪ ಪರ್ಯಂತ ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆಯ ಫಲವಾಗಿ ಭಗವಂತನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ರುದ್ರದೇವರು ಎಷ್ಟು ಸಾಧನೆ ಮಾಡಿದ್ದಾರೆ, ಇಂದ್ರದೇವರು ಎಷ್ಟು ಸಾಧನೆ ಮಾಡಿದ್ದಾರೆ, ಸೂರ್ಯದೇವರು ಎಷ್ಟು ಸಾಧನೆ ಮಾಡಿದ್ದಾರೆ, ನಮ್ಮಲ್ಲಿ ಬಹು ಕಷ್ಟ ಸಾಧ್ಯವಾಗಿರತಕ್ಕಂತಹದ್ದು ಏನೆಲ್ಲ ದುಃಖಗಳನ್ನು ಆ ಸಾಧನೆ ಕಾಲದಲ್ಲಿ ಅನುಭವಿಸಿಕೊಂಡು ಸಾಧನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ಜ್ಞಾನ ಪಡೆದರೆ ಸಾಕು,
ಕರ್ಮ ಹೇಗಿದ್ರೂ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿಯನ್ನು ನಮ್ಮಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಷ್ಟು ವಿಧಾನ ಮಾಡ್ತಾ ಇದ್ದಾರೆ. ಮೂರು ಲೋಕ ತ್ರಿಕಾಲ ಜ್ಞಾನಿ, ಮೂರು ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಸಮರ್ಥ ಅಂಥ ವ್ಯಕ್ತಿಯು ಕೂಡ ಶ್ರುತಿ ಸ್ಮೃತಿ ವಿಹಿತವಾದ ಕರ್ಮಾಚರಣೆಗಳು ಏನಿದ್ದಾವೆ ಅವನು ಬಿಡಬಾರದು. ಜ್ಞಾನ ಇದ್ದರೆ ಸಾಕು, ಬೇರೆಲ್ಲ ಸದಾಚಾರಗಳು ಇಲ್ಲದಿದ್ದರೂ ನಡೆಯುತ್ತೆ ಅನ್ನುವ ಭಾವನೆ ಇವತ್ತು ಅನೇಕ ಮಂದಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಿತ್ರವಾದಂತಹ ಮನಸ್ಥಿತಿ, ಆಚಾರ ಬೇಕು, ಅದು ಎಷ್ಟು ಬೇಕು ಅಂತ ಹೇಳಿದರೆ ಎಷ್ಟೋ ಕಡೆ ಕಾಣ್ತಾ ಇದ್ದೇವೆ. ಅವರು ಮಾಡಿದ್ದು ಅದು ಹೆಚ್ಚಾಯಿತು, ಇವರು ಮಾಡಿದ್ದು ಕಡಿಮೆ ಆಯಿತು, ನಾನು ಮಾಡಿದ್ದು ಅದು ಸಾಕಷ್ಟು ಆಯಿತು. ವೇದಿಕೆಗಳಲ್ಲಿ ಸಮಯ ಸಿಕ್ಕಾಗೆಲ್ಲ ಇತರರ ಆಚಾರಗಳನ್ನು ಇತರರ ಸದಾಚಾರವನ್ನೇ ದೂರಿಕೊಂಡು ಮಾತನಾಡೋದನ್ನು ಕಾಣ್ತಾ ಇದ್ದೇವೆ. ಶ್ರುತಿ ಸ್ಮೃತಿಗಳು ಏನು ಹೇಳ್ತಾ ಇದ್ದಾವೆ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಎಷ್ಟು ಮಾಡಬೇಕು, ಎಷ್ಟು ಯಾವುದನ್ನು ಬಿಡಬೇಕು ಅನ್ನೋ ವಿಚಾರದಲ್ಲಿ ಶ್ರುತಿಸ್ಮೃತಿಗಳು ನಮಗೆ ಮಾನದಂಡವೇ ಹೊರತು ನಮ್ಮ ಸಾಮರ್ಥ್ಯ ಅದು ಮಾನದಂಡ ಅಲ್ಲ. ಹೀಗಾಗತ್ತೆ, ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳ ಕೊರತೆಯಿಂದಾಗಿ, ಅನುಕೂಲತೆಗಳ ಕೊರತೆಯಿಂದಾಗಿ ಅಥವಾ ಆ ಬಗ್ಗೆ ವಿಶೇಷದ ಪರಿಜ್ಞಾನ ಇಲ್ಲದೆ ಆಚಾರಗಳಲ್ಲಿ ಹ್ರಾಸ ಆಗೋದು ಇದೆ. ಆಹುತಿಗೂ ಹೌದು, ನಾವೇನೋ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇವೆ, ಅದಕ್ಕೆ ಇಂಥಿಂಥ ಕಾರಣಗಳೆಲ್ಲ ಇದ್ದಾವೆ ಅನ್ನೋದನ್ನು ಅರಿತುಕೊಂಡು ದೇವರೇ ಮುಂದಿನ ದಿನಗಳಲ್ಲಿ ನನಗೆ ಆ ಆಚಾರವನ್ನು ಪರಿಪೂರ್ಣವಾಗಿ ಮಾಡಿಸಿಕೊಳ್ಳಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಅನುಕೂಲತೆಗಳನ್ನು, ದೈಹಿಕ ಸಾಮರ್ಥ್ಯವನ್ನು ಅದನ್ನೆಲ್ಲ ಕಲ್ಪಿಸಿಕೊಡು ಅಂತ ಹೇಳಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೋಬೇಕು. ಮುಂದಿನ ಜನ್ಮಲ್ಲಾದರೂ ಕೂಡ ಅಂತಹ ಯೋಗ್ಯವಾಗಿರತಕ್ಕಂತಹ ಪರಿಸರವನ್ನು ಕಲ್ಪನೆ ಮಾಡಿಕೊಡು, ಪ್ರಾರ್ಥನೆ ಮಾಡಿಕೋಬೇಕು. ಅದರ ಹೊರತಾಗಿ ತನ್ನ ಆಚಾರದಲ್ಲಿರುವ ಕುಂದುಕೊರತೆಗಳನ್ನು ಪ್ರಾಂಜಲವಾಗಿ ಒಪ್ಪಿಕೊಳ್ಳದೆ ಇಷ್ಟೇ ಸಾಕು, ಇನ್ನು ಮಾಡಿದ್ದು ಅದು ಅಧಿಕ ಆಯಿತು ಅನ್ನತಕ್ಕಂತಹ ರೀತಿಯಲ್ಲಿ ನಾವು ನಡೆಕೊಂಡೆವು ಅಂತಂದರೆ ಸಭೆ ಸಮಾರಂಭಗಳಲ್ಲಿ, ಉಪನ್ಯಾಸದ ನಡುವೆ ಇದರ ಆಚಾರಗಳನ್ನು ನಾವು ಟೀಕಿಸ್ತಾ ಕೂತೆವು ಅಂತಂದರೆ ಅದು ವಿಷ್ಣು ದ್ರೋಹದಲ್ಲಿ, ವೈಷ್ಣವ ದ್ರೋಹದಲ್ಲಿ ಪರಿವಸನ ಆಗ್ತಾ ಇದೆ. ನಿತ್ಯ ದೇವರಲ್ಲಿ ನಾವು ಆರಾಧನೆ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅಂಥದ್ದು ಏನಾದರೂ ದೋಷ ಇದ್ದರೆ ಅದನ್ನು ನನ್ನಿಂದ ದೂರ ಮಾಡು ಅಂತ ಹೇಳಿಕೊಂಡು, ವೈಷ್ಣವ ದ್ವೇಷ ಹೇತುವೇ ಭಸ್ಮಸಾತ್ ಕುರು ಮಾಧವ ಅಂತ ಹೇಳಿಕೊಂಡು, ಯಾಕೆಂತಹ ಪ್ರಾರ್ಥನೆ? ಅಂತಹ ಸೋತ್ತಮರಿಗೆ ಮಾಡುವಂತಹ ದ್ರೋಹ ಏನಿದೆ ಅದು ನಮಗಲ್ಲ, ಅಪರೋಕ್ಷ ಜ್ಞಾನಿಗಳಾಗಿರತಕ್ಕಂತಹ ದೇವತೆಗಳಿಗೂ ಕೂಡ ಸೋತ್ತಮರಿಗೆ ಮಾಡತಕ್ಕಂತಹ ದ್ರೋಹ ಏನಿದೆ ಅದು ಮಹಾ ಅನರ್ಥ ಕಾರಣವಾಗತ್ತೆ. ಹಾಗಿರುವಾಗ ನಾವು ಅಂತಹ ರೀತಿಯಲ್ಲಿ ನಡೆಕೊಳ್ಳದೆ ಸದಾಚಾರವನ್ನು ನಾವು ಶಕ್ತಿಯನುಸಾರವಾಗಿ ಎಲ್ಲರೂ ಕೂಡ ಮಾಡಬೇಕು.
ಆಚಾರಕ್ಕೆ ಮಾನದಂಡ ಶಾಸ್ತ್ರವೇ ಹೊರತು ಅವರು ಹಾಗೆ ಮಾಡ್ತಾ ಇದ್ದಾರೆ ಇವರು ಹೀಗೆ ಮಾಡ್ತಾ ಇದ್ದಾರೆ ಅಲ್ಲ, ಅವರು ಹೇಗೆ ಹೇಳ್ತಾ ಇದ್ದಾರೆ ಇವರು ಹೇಗೆ ಹೇಳ್ತಾ ಇದ್ದಾರೆ ಅಲ್ಲ. ಅದನ್ನು ನಾವು ಗಮನಿಸಿಕೊಂಡು ನ್ಯಾಯಸುಧಾದಲ್ಲಿ ಆ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ಸೋತಮರಿಗೆ ಮಾಡತಕ್ಕಂತಹ ದ್ರೋಹದಿಂದಾಗಿ ದೇವತೆಗಳಿಗೂ ಕೂಡ ಎಂತಹ ತೊಂದರೆಗಳು ಆಗಿದ್ದಾವೆ ಅನ್ನೋದನ್ನು ತೋರಿಸಿದ್ದಾರೆ. ಶ್ರುತಿ ಸ್ಮೃತಿ ಹರೆಯ ರಾಜ್ಞೆ, ಶ್ರುತಿ ಸ್ಮೃತಿಗಳು ಭಗವಂತನ ಆಜ್ಞೆ ರೂಪಗಳಲ್ಲಿರುವಂತಹವುಗಳು. ಮೋಕ್ಷದ ಪರಿಪೂರ್ಣ ಸುಖ ಪ್ರಾಪ್ತಿಗೆ ತತ್ವಜ್ಞಾನದ ಜೊತೆಗೆ ಭಗವಂತನ ಆ ಏನೇನು ಒಂದು ಆ ಇಚ್ಛಾ ಇದೆ ಅದು ಕೂಡ ಕಾರಣವಾಗಿದೆ. ಭಗವಂತನ ಮಾತನ್ನು ನಾವು ಮೀರ್ತೇವೆ ಮೋಕ್ಷವನ್ನು ಪಡೀತೇವೆ ಅಂತಂದರೆ ಆಗೋದಿಲ್ಲ, ಅದು ಭಗವಂತನ ದ್ರೋಹದಲ್ಲಿ ಪರ್ಯವಸಾನವಾಗ್ತಾ ಇದೆ. ಹಾಗಾಗಿ ಅಂತಹ ಸದಾಚಾರಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು, ಇದರರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು. ಕಾರಣಕ್ಕೆ ಇಲ್ಲದೇ ಹೋದಲ್ಲಿ ಹೌದು ಅದನ್ನು ನನಗೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದನ್ನು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಂಡು ಇತರರಿಗೆ ಇದಕ್ಕಿಂತಲೂ ಅಧಿಕವಾಗಿರತಕ್ಕಂತಹ ಆಚಾರಕ್ಕೆ ಪ್ರೋತ್ಸಾಹ ನೀಡಬೇಕಲ್ಲದೆ ಅದನ್ನು ತೆಗೆಳುವಂತಹ ಪ್ರಯತ್ನವನ್ನು ಮಾಡಬಾರದು. ಆಚಾರಕ್ಕಿಷ್ಟು ಮಹತ್ವವನ್ನು ಕೊಟ್ಟರು ಸಾಧನಾಧ್ಯಾಯದಲ್ಲಿ ಪೂರ ಆ ಸಾಧನೆಯನ್ನು ಹೇಳಿ ಫಲಾಧ್ಯಾಯಕ್ಕೂ ಕೂಡ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅಂತಹ ಆ ಸಾಧನೆಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಮಾಡಿಕೊಂಡು ಅದರ ಮೂಲಕ ಅಂತಃಕರಣ ಪರಿಶುದ್ಧಿ, ಅಲ್ಲಿ ತತ್ವಜ್ಞಾನದ ಪ್ರತಿಷ್ಠೆ, ಆ ಮೂಲಕ ಭಗವಂತನ ಭಕ್ತಿ, ಆ ಮೂಲಕ ಭಗವತ್ ಪ್ರಸಾದ, ಆ ಮೂಲಕ ಆ ಸ್ವರೂಪಭೂತವಾಗಿರತಕ್ಕಂತಹ ಆನಂದದ ಪ್ರಾಪ್ತಿ. ಭಗವಂತ ನಮಗದನ್ನು ಕರುಣಿಸಲಿ ಅಂತ ಹೇಳಿಕೊಂಡು ಪ್ರಾರ್ಥಿಸ್ತಾ ಇವತ್ತು ನಮ್ಮ ಅನುವಾದವನ್ನು ಮುಕ್ತಾಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಥನ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೇವಲ ನ್ಯಾಯಸುಧ ಗ್ರಂಥದ ಪಾಠವನ್ನು ಮಾತ್ರ ಪರ್ಯಾಯದ ಅವಧಿಯಲ್ಲಿ ಮಾಡಿದ್ದಲ್ಲ, ನಾಲ್ಕು ವೇದಗಳ ಪಾಠವನ್ನು ಕೂಡ ನೂರಾರು ಮಂದಿ ಶಿಷ್ಯಂದ್ರಗಳಿಗೆ ಅವರು ಮಾಡಿದ್ದಾರೆ. ಹೀಗೆ ವೇದ ವೇದಾಂತ ಎರಡರಲ್ಲೂ ಕೂಡ ಆಳವಾದ ಪರಿಣತಿಯನ್ನು ಹೊಂದಿರತಕ್ಕಂಥವರು ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಮುಂದೆ ಈ ಪರ್ಯಾಯದ ಅವಧಿಯಲ್ಲಿ ಸುಮಾರು ಪ್ರತಿನಿತ್ಯವೂ ಕೂಡ ನಾಲ್ಕು ಗಂಟೆಗಳ ಕಾಲ ಸುಧಾ ಪಾಠ, ಚಂದ್ರಿಕಾ ಪಾಠ, ಹಾಗೆ ಅನೇಕ ಜಿಜ್ಞಾಸುಗಳಿಗೆ ಭಾಗವತ ತಾತ್ಪರ್ಯ, ಹೀಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಅನೇಕ ಕಾರ್ಯಕ್ರಮಗಳ ಒತ್ತಡದಲ್ಲೂ ಕೂಡ 8-10 ಗಂಟೆಗಳ ಕಾಲ ಜ್ಞಾನ ಕಾರ್ಯವನ್ನು ನಡೆಸಿರ್ತಕ್ಕಂಥವರು ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಈ 36ನೆಯ ಸುಧಾ ಮಂಗಳವನ್ನು ಶ್ರೀಪಾದಂಗಳವರು ಆಚರಿಸ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರು ಈ ಸುಧಾ ಗ್ರಂಥದ ವಿಚಾರವನ್ನು ಇಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ. ನಾನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ, ಈ ಸುಧಾ ಗ್ರಂಥದ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಎಂಬುದಾಗಿ. ಪ್ರಣನ್ನಮೋ ಭಗವತಿ ಪುರುಷಾಯ ತುಭ್ಯಂ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶ ದೇವಿ ಮಂಗಲದೇವತಾ. ಸರಿ ಓಂ. ಶ್ರೀಪತ್ತಿ ನಿತ್ಯಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ನಮೋ ಅಶೇಷಾಮ್ರಾಯ ಸ್ಮೃತಿ ಹೃದಯ ಯುಕ್ತಾಯ ಹರಿ ಏನ ಪ್ರಾದುರ್ಭಾವಿ ವ್ಯಾಪ್ತಿ ವ್ಯಸ್ಥಾನಿ ಗೋಸಂತತಿ ತಿಷ್ಟ ವಿಪಷ್ಟೋತ ವಿಷಯ ಸತ್ಯನ್ನವೈ ಬಾಧಿತೆ ನೀವಾಸ್ತಿ ಪ್ರತಿಪಕ್ಷ ಯುಕ್ತಿರಿತಲಂ ಶುದ್ಧಂ ಸಮಂ ನಿರ್ಣಯ ಭಗವಾನ್ ಆನಂದತೀರ್ಥೋ ಮುನಿ ಭವತಿ ಯದನು ಭಾವಾತ್ ಇಡಮುಖೋಪಿ ವಾಗ್ಮಿ ಜಡಮತಿರಂತರ್ಜಾತ್ ಮೋಹಿ ಸಕಲ ವಚನ ಚೇತೋ ಭಾರತೀ ಸ ಮಮ ವಚನ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಧನಾಭ ತೀರ್ಥಾಮೃತಾಬ್ಧಿ ಭೂತಿ ಪದವಾಕ್ಯ ಪ್ರಮಾಣ ಜ್ಞಾನ
ವಿರಚಿತ ಶ್ರೀಮದಕ್ಷ್ಮೀ ತೀರ್ಥಾಖ್ಯ ಶ್ರೀ ಗುರು ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ಪ್ರಧ್ವಂಸನ ವಿಚಕ್ಷಣ ಈ ತೀರ್ಥಾಖ್ಯ ತೇರಣಿ ಸ್ವಾಮೋಕೃತ ಮರಿ. ಸಂಕ್ಷಿಪ್ತವಾಗಿ ಈಗಾಗಲೇ 10:15 ಸಕಾಲದಲ್ಲಿ ಸಹಸ್ರಾರ್ಜುನರಿಗೆ ಸಂತರ್ಪಣೆ ನಡೆಯಬೇಕಾಗಿದೆ. ಈಗ ಎಲ್ಲ ಮಠಾಧಿಪತಿಗಳ ಸಂದೇಶ ಆಗಬೇಕಿತ್ತು, ಅದಕ್ಕೆ ಅವಕಾಶ ಅದು ಕೊಡಲು ಸಾಧ್ಯವಾಗದಿದ್ದ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೇನೆ. ಇಷ್ಟು ಮಠಾಧಿಪತಿಗಳು ಆಗಮಿಸಿದ್ದಾರೆ, ಎಲ್ಲರ ಸಂದೇಶ ಕೇಳಲು ಎಲ್ಲರೂ ಉತ್ಸುಕರಾಗಿದ್ದೇನೆ. ಆದರೆ ಬೇರೆ ಬೇರೆ ದಿವಸ ಮಠಾಧಿಪತಿಗಳ ಪ್ರವಚನ ಕಾರ್ಯಕ್ರಮ ನಾಳೆಯಿಂದ ನಡೆಯಲಿದೆ. ಪ್ರತಿದಿನ ಒಬ್ಬೊಬ್ಬರು ಶ್ರೀಪಾದಂಗಳವರು ತಮ್ಮ ಸಂದೇಶ, ಇವತ್ತು ಸತ್ಯಾತ್ಮತೀರ್ಥರು ಉಪನ್ಯಾಸ ಸಂಜೆ ನೀಡಲಿದ್ದಾರೆ. ಹಾಗೆ ಎಲ್ಲ ಶ್ರೀಪಾದಂಗಳವರ ಪ್ರತ್ಯೇಕ ಸಂದೇಶ ಪ್ರವಚನ ನಡೆಯಲಿದೆ. ನಾನು ಕೂಡ ಇವತ್ತು 10:30 11:00 ತೀರ್ಥ ಪ್ರಸಾದದ ವ್ಯವಸ್ಥೆಗಳಾಗಬೇಕು. ಅದರಿಂದ ಸಂಕ್ಷೇಪವಾಗಿ ಈ ಸುಧಾರ ಸಾರವನ್ನು ತಿಳಿಸುವ ಪ್ರಯತ್ನ. ಶಾಸ್ತ್ರೀಯ ಆಕ್ಷೇಪಣೆಗಳು ಮತ್ತು ಲೌಕಿಕ ಆಕ್ಷೇಪಣೆಗಳು. ಇವತ್ತು ನಮ್ಮ ಸಿದ್ಧಾಂತದ ಬಗ್ಗೆ ಲೌಕಿಕ ರೀತಿಯ ಆಕ್ಷೇಪಣೆ, ಶಾಸ್ತ್ರೀಯ ರೀತಿಯ ಆಕ್ಷೇಪಣೆ, ಎರಡಕ್ಕೊಂದು ಉದಾಹರಣೆ ಕೊಟ್ಟು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ನಾವು ಕಾಣಬಹುದು ಎಂಬುದನ್ನು ತಿಳಿಸ್ತಾ ಸಂಕ್ಷಿಪ್ತವಾಗಿ ಸುಧಾ ಸಾರವನ್ನು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಿರಿಯ ಶ್ರೀಪಾದಂಗಳವರು ಇಷ್ಟು ಹೊತ್ತು ಪ್ರವಚನ ಮಾಡಿದ್ದಾರೆ. ಈ ಸಲದ ಸುಧಾ ಮಂಗಳ ಇಬ್ಬರು ಸಂಯುಕ್ತವಾಗಿ ಕೆಲವು ಭಾಗದ ಪ್ರವಚನ ಅವರಿಂದ. ನಾನು ಮೊದಲೇ ಹೇಳಿದ್ದೇನೆ, ಇದು ಪರ್ಯಾಯ ಅಂದರೆ ಇದು ಪರ್ಯಾಪ್ತಿ ಪರ್ಯಾಯ. ಪರ್ಯಾಯ ಇಬ್ಬರಲ್ಲಿ ಪರ್ಯಾಪ್ತ, ಒಬ್ಬರಲ್ಲಿ ಅಲ್ಲ. ಮಹಾಪೂಜೆಯನ್ನು ಕೂಡ ಕೆಲವು ದಿನ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಮಾಡಿದ್ದಾರೆ. ಆದ್ದರಿಂದ ಉಭಯ ಪರ್ಯಾಪ್ತವಾದ ಪರ್ಯಾಯ. ಆದ್ದರಿಂದ ಸುಧಾ ಮಂಗಳವು ಕೂಡ ಉಭಯ ಪರ್ಯಾಪ್ತ. ಇಬ್ಬರು ಸೇರಿ ಸುಧಾ ಪ್ರಕರಣವನ್ನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇವೆ. ಅಣಿವ್ಯಾಖ್ಯಾನದಲ್ಲಿ, ಬ್ರಹ್ಮಸೂತ್ರದಲ್ಲಿ, ಸುಧಾದಲ್ಲಿ ಮುಖ್ಯವಾಗಿ ಹೇಳ್ತಕ್ಕ ವಿಷಯ ಪರಮಾತ್ಮನ ಯಾರು, ಪರಮಾತ್ಮನ ಲಕ್ಷಣ ಏನು, ಯಾವ ಲಕ್ಷಣ ಹೇಳುವುದರಿಂದ ಪರಮಾತ್ಮನಲ್ಲಿ ನಮಗೆ ವಿಶೇಷವಾದ ಭಕ್ತಿ ಬೆಳೆಯಬೇಕೋ ಅಂತ ಎರಡು ಮುಖ್ಯ ಲಕ್ಷಣ. ಒಂದು ಗುಣಪೂರ್ಣತ್ವ, ಇನ್ನೊಂದು ಜಗಜ್ಜನ್ಮಾಧಿಕಾರಣತ್ವ. ಇದು ಎರಡು ಜ್ಞಾನ ಬಂದರೆ ಪರಮಾತ್ಮನಲ್ಲಿ ವಿಶೇಷ ಭಕ್ತಿ. ಭಕ್ತಿಯ ಎರಡಂಶ, ಒಂದು ಪರಮಾತ್ಮನ ಮಹಾತ್ಮ ಜ್ಞಾನ, ಒಂದು ಅವರಲ್ಲಿ ಪ್ರೇಮ. ಆ ಮಹಾತ್ಮ ಜ್ಞಾನಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಪರಮಾತ್ಮ ಅಂದರೆ ಗುಣಪೂರ್ಣ, ಅವನಲ್ಲಿ ಇಲ್ಲದ ಗುಣಗಳೇ ಇಲ್ಲ, ಎಲ್ಲ ಗುಣಗಳು ನಿರತಿಶಯವಾಗಿ ಪರಿಪೂರ್ಣವಾಗಿ ಎಲ್ಲ ಗುಣಗಳು ಅವನಲ್ಲಿವೆ ಅಂತದ್ದು ಯಾರಿಗೆ ಆಸಕ್ತಿ ಯಾರಿಗುಂಟು? ಮಹಾತ್ಮ ಜ್ಞಾನಕ್ಕೆ ಮೊದಲನೇ ಸೂತ್ರದಲ್ಲಿ ಪರಮಾತ್ಮನ ಲಕ್ಷಣ ಅವನು ಗುಣಪೂರ್ಣ, ಎಲ್ಲ ಗುಣಗಳಿವೆ. ಅದರಿಂದ ಅವನಲ್ಲಿ ವಿಶೇಷವಾದ ಮಹಾತ್ಮ ಜ್ಞಾನ. ಅದನ್ನೇ ಒಂದು ಅಧ್ಯಾಯದಲ್ಲಿ ಸಮರ್ಥನೆ ಮಾಡ್ತಾರೆ. ಎಲ್ಲ ಗುಣಗಳು ಪರಮಾತ್ಮನಲ್ಲಿ ಹೇಗೆ, ಯಾವ್ಯಾವ ಪದಗಳಿಂದ ಭಗವಂತನ ಗುಣಗಳು, ವೇದದ ಪ್ರತಿಯೊಂದು ಪದಗಳು ಕೂಡ ಎಲ್ಲ ಪದಗಳು ಪರಮಾತ್ಮನ ಗುಣಗಳನ್ನು ವೇದದ ಅನಂತ ಪದಗಳು ಹೇಳ್ತೇವೆ. ಅನಂತ ಗುಣಪೂರ್ಣ ಮಹಾತ್ಮ ಜ್ಞಾನಕ್ಕೆ ಬೇಕಾದ ಅಂಶಗಳನ್ನು ಹೇಳಿದ್ದಾರೆ. ಇನ್ನೊಂದು ಜಗಜ್ಜನ್ಮಾಧಿಕಾರ, ನಮ್ಮ ಎಲ್ಲ ವ್ಯಾಪಾರ, ನಮ್ಮ ಹುಟ್ಟು, ನಮ್ಮ ರಕ್ಷಣೆ, ನಮ್ಮ ಎಲ್ಲ ಸೌಕರ್ಯಗಳು, ರಕ್ಷಣೆಗೆ ಬೇಕಾದ ಎಲ್ಲ ಅನುಕೂಲತೆಗಳು ಎಲ್ಲವನ್ನು ಕೂಡ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಅವನ ಉಪಕಾರ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆರಂಭದಿಂದಲಾಗಾಯಿತು ಕೊನೆಯವರೆಗೆ ಸಕಲ ವಿಧವಾದ ಅವಶ್ಯಕತೆಗಳನ್ನು ಪರಮಾತ್ಮ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಸ್ಥಿತಿ, ನಿಯಮನ, ಜ್ಞಾನ ಎಲ್ಲ ಭಗವಂತ, ಮೋಕ್ಷ ಎಲ್ಲವನ್ನು ಕೊಡಬೇಕು. ಆದರೆ ನಮ್ಮಲ್ಲಿ ಅತ್ಯಂತ ಪ್ರೇಮ,
ಬೆಳೆಯೋಕ್ಕೆ ಬೇಕಾದ ಜಗಜ್ಜನ್ಮಾಧಿಕಾರಣತ್ವ ಶೇಷ ಪ್ರೇಮ. ಪ್ರಶ್ನೆ ಬರಬಹುದು, ಅವರು ಹುಟ್ಟಿಸಿದಂತೆ ಸಾಯಿಸ್ತಾರೆ, ವಿನಾಶವನ್ನು ಕೊಡ್ತಾರೆ. ಸೃಷ್ಟಿ ಕೊಟ್ಟದರಿಂದ ಪ್ರೇಮ ಮಾಡುವುದು, ಸಂಹಾರ ಮಾಡೋದರಿಂದ ಅವರಲ್ಲಿ ಕೋಪ ಮಾಡುವುದು, ಎರಡಕ್ಕೂ ಅವಕಾಶ ಇದೆ. ಜಗತ್ತಿನ ಸಂಹಾರವನ್ನು ಅವನೇ ಮಾಡುವನು. ಒಬ್ಬ ಕಟುಕ ಆಡುಗಳನ್ನೆಲ್ಲ ಬೆಳೆಸಿ ಕೊನೆಗೆ ಸಂಹಾರ ಮಾಡ್ತಾರೆ. ಆ ಕಟುಕನಲ್ಲಿ ಪ್ರೀತಿ ಬರಲಿಕ್ಕೆ ಸಾಧ್ಯ ಉಂಟು? ಭಗವಂತ ಹಾಗೆ ಎಲ್ಲ ಸೃಷ್ಟಿ ಮಾಡಿದ, ಕೊನೆಗೆ ಸಂಹಾರ ಮಾಡ್ತಾರೆ. ಅವನಲ್ಲಿ ಪ್ರೀತಿ ಹೇಗೆ ಬರಬಹುದು? ಅದಕ್ಕೆ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ, ಆಚಾರ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾಧಿಕಾರ ಕಲಿಪರ. ಸಂಹಾರ ಅಂದರೆ ಸಂಹಾರ ಅಲ್ಲ, ಅದು ಸುಷುಪ್ತಿ, ಒಳ್ಳೆಯ ನಿದ್ದೆ, ಆರಾಮವಾಗಿ ನಿದ್ದೆ. ಈ ಸೃಷ್ಟಿಕಾಲದಲ್ಲಿ ನಾನಾ ರೀತಿಯ ಹುಟ್ಟು ಸಾವು ಜನನ ಮರಣ ಸ್ವರ್ಗ ನರಕ ಸುತ್ತಾಡಿ ಸುಸ್ತಾಗಿದೆ. ಅವರಿಗೊಂದು ವಿಶ್ರಾಂತಿ ಬೇಕು. ಎಲ್ಲರ ಮೇಲೆ ಕರುಣೆ, ನಮ್ಮನೆಯಲ್ಲಿ ಮಾತ್ರ ಅಲ್ಲ, ಬ್ರಹ್ಮಾಧಿಕಾರ ಕಲಿಪರ, ಬ್ರಹ್ಮದೇವರಿಂದ ಕಲಿಯವರಿಗೆ ಎಲ್ಲರಿಗೂ ಗಾಢ ನಿದ್ರೆ ಕೊಟ್ಟು ಎಲ್ಲರಿಗೂ ಕೂಡ ಆರಾಮವಾಗಿ ವಿಶ್ರಾಂತಿ ಕೊಡ್ತಾ ಇದ್ದಾನೆ. ಪರಮಾತ್ಮನ ಸಂಹಾರ ಅಂದರೆ ಅದು ಸಂಹಾರ ಕ್ರಿಯೆ ಅಲ್ಲ, ಎಲ್ಲರಿಗೂ ಕೂಡ ತಾಯಿ ಮಗುವಿಗೆ ತಮ್ಮ ಹುಡುಗನಿಗೆ ಹಗಲಡಿ ಓಡಾಡಿ ಆಟ ಆಡಿ ಸುಸ್ತಾದ ಹುಡುಗನಿಗೆ ತೊಟ್ಟಿನಲ್ಲಿ ತೂಗುವಂತೆ, ತಾಯಿ ರಾತ್ರಿ ಹೊತ್ತು ತೊಟ್ಟಿನಲ್ಲಿ ತೂಗಿ ನಿದ್ದೆ ಮಾಡಿಸುವಂತೆ, ಭಗವಂತ ತಾಯಿಯಂತೆ ಜಗತ್ತನ್ನು ಕೊನೆಯ ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ಕೂಡ ವಿಶ್ರಾಂತಿ ನೀಡ್ತಾ ಇದ್ದಾನೆ. ಇದು ಸಂಹಾರವಲ್ಲ, ಹಿಂಸೆಯಲ್ಲ, ಎಲ್ಲರಿಗೂ ವಿಶ್ರಾಂತಿ ಕೊಡೋದು. ತಾಯಿಯ ವ್ಯಾಪಾರ ಸೃಷ್ಟಿ ಮಾಡಿ ತಂದೆಯಂತೆ, ರಕ್ಷಕನಾಗಿ ಪತಿಯಂತೆ, ಅವನು ಸಂಹಾರಕನಾಗಿ ತಾಯಿಯ ಕೆಲಸ ಮಾಡ್ತಾನೆ ಅಂಥೇಳಿ ಅದನ್ನು ಅನೇಕ ಕಡೆ ವಿಸ್ತರಿಸಿದ್ದಾರೆ. ಅದರಿಂದ ಪರಮಾತ್ಮನ ಸಂಹಾರ ವ್ಯಾಪಾರವು ಕೂಡ ನಮಗೆಲ್ಲ ಒಳ್ಳೆಯ ವಿಶ್ರಾಂತಿ, ಎಲ್ಲ ಆಯಾಸ ಪರಿಹಾರವಾಗುವ ರೀತಿಯ ಒಂದು ವಿಶ್ರಾಂತಿಯನ್ನು ತಾಯಿಯ ವಾತ್ಸಲ್ಯದಿಂದ ಭಗವಂತ ನೀಡ್ತಾ ಇದ್ದಾನೆ. ಹೀಗೆ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳಿ ಪರಮಾತ್ಮನಲ್ಲಿ ನಮಗೆ ವಿಶೇಷವಾದ ಪ್ರೇಮ ಬೆಳೆಯುವಂತೆ ಮಾಡಿದ್ದಾರೆ. ಹೀಗೆ ಮುಖ್ಯವಾದ ಲಕ್ಷಣ ಎರಡು, ಒಂದು ಜಗಜ್ಜನ್ಮಾದಿ ಕಾರಣ, ಒಂದು ಗುಣಪೂರ್ಣ. ಗುಣಪೂರ್ಣತ್ವ ಜಗಜ್ಜನ್ಮಾದಿ ಕಾರಣತ್ವ, ಒಂದರಿಂದ ಮಹಾತ್ಮ ಜ್ಞಾನ, ಮತ್ತೊಂದರಿಂದ ಪರಮಾತ್ಮನಲ್ಲಿ ವಿಶೇಷವಾದ ಪ್ರೇಮ ಬೆಳೆಯುವಂಥ ಎರಡು ಲಕ್ಷಣ ಹೇಳಿ ಅದರ ಸಮರ್ಥನೆಯನ್ನು ಮಾಡಿ ಅದರ ಮೇಲೆ ಬಂದ ಎಲ್ಲ ವಿರೋಧಗಳನ್ನು ಪರಿಹಾರ ಮಾಡಿದ್ದಾರೆ. ಇಲ್ಲಿ ಜಗಜ್ಜನ್ಮಾದಿ ಕಾರಣ ಅಂದರೆ ಈ ವಿಷಯದಲ್ಲಿ ಕೆಲವರು ಪರಮಾತ್ಮ ಇಲ್ಲಿ ದೇವರೇ ಇಲ್ಲ, ಜಗತ್ತು ಹೇಗೆ ಸೃಷ್ಟಿಯಾಯಿತು? ಪ್ರಕೃತಿಯಿಂದಾಗಿದೆ, ದೇವರ ಅವಶ್ಯಕತೆಯೇ ಇಲ್ಲ, ಜಡ ಪ್ರಕೃತಿಯಿಂದಲೇ ಜಗತ್ತಿನ ನಿರ್ಮಾಣ. ದೇವರನ್ನೇ ಅಲ್ಲಗಳೆದು ಪ್ರಕೃತಿಯೇ ಜಗತ್ತಿಗೆ ಒಬ್ಬ ಕರ್ತನೇ ಇಲ್ಲ, ಬರೀ ಉಪಾದಾನ ಮಾತ್ರ. ಪ್ರಕೃತಿ ಒಂದೇ ಜಗತ್ತಿಗೆ ಕಾರಣ, ಅದರಿಂದಲೇ ಆಗ್ತದೆ. ಕರ್ತನೇ ಇಲ್ಲ ಜಗತ್ತು ಸೃಷ್ಟಿ ಮಾಡಲಿಕ್ಕೂ, ಪರಮಾತ್ಮನೇ ಇಲ್ಲ. ಇದು ಒಂದು ವಾದ. ಮತ್ತು ಕೆಲವರು ಉಂಟು, ಸೃಷ್ಟಿಕರ್ತ ಇದ್ದಾನೆ, ಹಾಗಂತ ಜಗತ್ತು ಆಗಲಿಕ್ಕೆ ಒಂದು ಮೂಲ ವಸ್ತು ಬೇಕಲ್ವ? ಮಡಿಕೆ ಆಗಲಿಕ್ಕೆ ಕುಂಬಾರ ಸಾಳದು, ಮಣ್ಣು ಬೇಕು. ಜಗತ್ತಿನ ಸೃಷ್ಟಿಗೆ ಯಾರು ಮೂಲ ವಸ್ತು? ದೇವರೇ, ಬ್ರಹ್ಮನೇ ಜಗತ್ತಿಗೆ ಉಪಾದಾನ, ಬ್ರಹ್ಮನೇ ಕರ್ತ, ಕರ್ತನು ಅವನೇ ಪ್ರಕೃತಿಶ್ಚ. ಪ್ರಕೃತಿ ಉಪಾದಾನ, ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಬರೀ ಮೂಲ ವಸ್ತು, ಮಣ್ಣಿನಂತೆ ಬರೀ ಮೂಲ ವಸ್ತು ಮಾತ್ರ ಅಲ್ಲ, ಮೂಲ ಧಾತು ಮಾತ್ರ ಅಲ್ಲ, ಕರ್ತನೂ ಆಗಿದ್ದಾನೆ ಎಂಬುದಾಗಿ ದೇವರನ್ನು ಒಪ್ಪಿಕೊಂಡು ಜಗತ್ತು ದೇವರೇ ಜಗತ್ತಾಗಿ ಪರಿಣಾಮಗೊಂಡದ್ದು, ಜಗತ್ ಕರ್ತನು ಅವನೇ. ಮತ್ತು ಕೆಲವರು ಪ್ರಾಚೀನ ದರ್ಶನದಲ್ಲಿಲ್ಲ, ಈಗಿನ ಕ್ರೈಸ್ತ ಮತ ಮುಂತಾದೆಲ್ಲ ಜಗತ್ತಿಗೆ ಕರ್ತ ಇದ್ದಾನೆ, ಉಪಾದಾನ ಇಲ್ಲವೇ ಇಲ್ಲ, ಏನೂ ಇಲ್ಲ, ದೇವರು ಮನಸ್ಸು ಮಾಡಿದ, ಏನೂ ಇಲ್ಲದೆ ಜಗತ್ತನ್ನು ಸೃಷ್ಟಿ ಮಾಡಿದ, ಅವನು ಏನು ಬೇಕಾಗೇ ಇಲ್ಲ. ಯಾವ ವಸ್ತುವಿನ ಮೂಲ ವಸ್ತುವಿನ ಅವಶ್ಯಕತೆ ಇಲ್ಲದೆ ಈ ಜಗತ್ತನ್ನು ಶೂನ್ಯದಿಂದ ಸೃಷ್ಟಿ ಮಾಡಿದ, ಯಾವ ಮೂಲ ವಸ್ತು ಯಾವುದೂ ಇಲ್ಲ ಎಂಬುದಾಗಿ ಇದು ಈಗಿನ ವಿದೇಶೀಯ ಮತಗಳು. ಮೂಲ ವಸ್ತು ಇಲ್ಲದೆ ಪರಮಾತ್ಮನು ತಾನೇ ತಾನಾಗಿ
ಜಗತ್ತನ್ನು ಸೃಷ್ಟಿ ಮಾಡಿದ. ಇದನ್ನು ಕೂಡ ಬ್ರಹ್ಮಸೂತ್ರದಲ್ಲಿ ವಿಚಾರ ಮಾಡಿದ್ದಾರೆ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ, ಪರಮಾತ್ಮನೊಬ್ಬನೇ ಅಲ್ಲ, ಪರಮಾತ್ಮನ ಅಧೀನವಾಗಿ ಬೇರೆ ವಸ್ತುಗಳನ್ನು ಉಪಯೋಗಿಸಿಕೊಂಡು ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದನ್ನು ಹೇಳಿ ಇದನ್ನು ಅಲ್ಲಗಳಿದ್ದಾನೆ. ಪರಮಾತ್ಮನು ಜಗತ್ತಿಗೆ ಅವನಿಗೆ ಕಾರಣ ಅಂತಾದರೆ ಅವನೇ ತಾನಾಗಿ ಜಗತ್ತಾಗಿ ಪರಿಣಾಮ ಹೊಂದಿದರೆ ಪರಿಣಾಮ ಏನಾದೀತು? ಆ ಪರಮಾತ್ಮನು ಜಗತ್ತಾಗಿ ಪರಿಣಾಮಗೊಂಡರೆ ಒಂದು ಈ ಜಗತ್ತೇ ಪರಮಾತ್ಮನಂತ ಕಂಗೊಳಿಸಬೇಕು, ಚೈತನ್ಯ ರೂಪ ಆಗಬೇಕು, ಆನಂದ ರೂಪ ಆಗಬೇಕು. ಒಂದು ಪರಮಾತ್ಮ ಹಾಲು ಮೊಸರಾದಾಗ ಹಾಲಿನ ಗುಣ ಹೋಗುವಂತೆ ಪರಮಾತ್ಮ ಜಗತ್ತಾಗಿ ಪರಿಣಾಮಗೊಂಡಾಗ ಪರಮಾತ್ಮನ ಅಸ್ತಿತ್ವವೇ ಇಲ್ಲ. ಹಾಲು ಮೊಸರಾದಾಗ ಹಾಲು ಉಂಟ? ದೇವರು ಜಗತ್ತಾಗಿ ಪರಿಣಾಮಗೊಂಡರೆ ದೇವರೇ ಇಲ್ಲ. ಆರಾಧನೆ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಪರಮಾತ್ಮನೇ ಇಲ್ಲ. ಪರಮಾತ್ಮನೇ ಜಡವಾಗಿ ಪರಿಣಾಮಗೊಂಡು ಬಿಟ್ಟಿದ್ದಾನೆ, ದೇವರ ಅಸ್ತಿತ್ವವೇ ಇಲ್ಲ. ಅಥವಾ ದೇವರು ಜಗತ್ತಾಗಿ ಪರಿಣಾಮಗೊಂಡಾಗ ಚಿನ್ನವನ್ನು ನಾನಾ ರೀತಿಯ ಪದಾರ್ಥವಾಗಿ ಪರಿಣಾಮಗೊಳಿಸಿದಾಗ ಅದೇ ಚಿನ್ನ ಇದ್ದೇ ಇರ್ತದೆ, ಚಿನ್ನದ ಹೊಳಪು ಇದ್ದೇ ಇರ್ತದೆ. ಚಿನ್ನವನ್ನು ನಾವು ಸರಿ ಮಾಡೋ ಒಂದು ಮಾಲೆಯಾಗಿ ಮಾಡೋಣ, ಅಥವಾ ಕಡಗವನ್ನಾಗಿ ಮಾಡೋಣ, ಒಂದು ಪಾತ್ರೆಯನ್ನಾಗಿ ಮಾಡೋಣ, ಏನು ಮಾಡಿದರೂ ಕೂಡ ಚಿನ್ನದ ಬಣ್ಣ, ಚಿನ್ನದ ಹೊಳಪು, ಅದರ ಆ ಒಂದು ಸೌಂದರ್ಯ ಇದ್ದೇ ಇರ್ತದೆ. ಅದರಂತೆ ಒಂದು ದೇವರೇ ಜಗತ್ತಾಗಿ ಪರಿಣಾಮಗೊಂಡರೆ ಜಗತ್ತೇ ಚಿನ್ಮಯವಾಗಿ ಆನಂದಮಯವಾಗಿರಬೇಕು. ಒಂದು ದೇವರೇ ಇಲ್ಲ ಅಂತ ಆಗಬೇಕು, ಹಾಲು ಮೊಸರಾದಂತೆ ದೇವರ ಅಸ್ತಿತ್ವವೇ ಇಲ್ಲ ಅಂತ. ಎರಡೂ ಅತ್ಯಂತ ಅನುಭವ ವಿರುದ್ಧವಾದದ್ದು. ಅದರಿಂದ ಇದನ್ನು ನಿರಾಕರಿಸಿದ್ದಾರೆ. ಇನ್ನೊಂದು, ದೇವರೇ ಜಗತ್ತಾಗಿ ಪರಿಣಾಮಗೊಳ್ಳುವುದಲ್ಲ, ದೇವರು ಜಗತ್ತಾಗಿ ತೋರುವುದು. ಜಗತ್ತು ಬೇರೆ ಎಲ್ಲವೇ ಇಲ್ಲ, ಬರೀ ಭ್ರಮೆ. ದೇವರೇ ಜಗತ್ತಾಗಿ ತೋರುವುದು ಅಂತ. ಇದನ್ನು ಕೂಡ ಈ ಜಗತ್ತು ನಮಗೆ ಯಾವ ರೀತಿ ಸತ್ಯ ಜಗತ್ತಾಗಿ ಅದು ದೇವರು ಜಗತ್ತಾಗಿ ತೋರಬೇಕಾಗಿದ್ದರೆ ಅದಕ್ಕೊಂದು ಕಾರಣ ಬೇಕು. ಸುಮ್ಮ ಸುಮ್ಮನೆ ತೋರುವುದಿಲ್ಲ, ಹಗ್ಗ ಹಾವಾಗಿ ತೋರಬೇಕಾಗಿದ್ದರೆ ನಮಗೆ ಒಬ್ಬ ನೋಡತಕ್ಕ ವ್ಯಕ್ತಿ ಬೇಕು, ಅವನಿಗೆ ಇಂದ್ರಿಯಗಳು ಬೇಕು, ದೇಹ ಬೇಕು, ಅದಕ್ಕೆ ಬೇಕಾದ ಪೋಷಕ ದ್ರವ್ಯಗಳು ಬೇಕು. ಒಂದು ಜಗತ್ತು ಸುಳ್ಳು ಅಂತ ಹೇಳಬೇಕಾಗಿದ್ದರೆ ಮತ್ತೊಂದು ಜಗತ್ತು ಸತ್ಯ ಅಂತ ಒಪ್ಪಲೇಬೇಕು. ಇಲ್ಲದೆ ಸುಳ್ಳಾಗಲಿಕ್ಕೆ, ಸುಳ್ಳು ತೋರಲಿಕ್ಕೆ ಆಗಬೇಕಲ್ಲ. ತೋರಬೇಕಾಗಿದ್ದರೆ ಅದಕ್ಕೆ ಬೇಕಾದ ಇಂದ್ರಿಯಗಳು ಬೇಕು, ಶರೀರ ಬೇಕು, ಶರೀರ ಬೆಳೆಯಬೇಕು, ಅದಕ್ಕೆ ಬೇಕಾದ ಧಾನ್ಯಗಳು ಬೇಕು, ಅದಕ್ಕೆ ನೆಲ ಬೇಕು, ಭೂಮಿ ಬೇಕು, ಎಲ್ಲ ಮಳೆ ಬೇಕು, ಮೋಡ ಬೇಕು, ಎಲ್ಲ ಜಗತ್ತೇ ಬೇಕು. ಜಗತ್ತು ಸುಳ್ಳು ಅಂತ ಹೇಳಬೇಕಾಗಿದ್ದರೂ ಜಗತ್ತು ಸತ್ಯ ಅಂತ ಒಪ್ಪದಿದ್ದರೆ ಜಗತ್ತನ್ನು ಸುಳ್ಳು ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಆ ಸುಳ್ಳಾದ ವಸ್ತು ತೋರಬೇಕಾಗಿದ್ದರೂ ಅನೇಕ ಸತ್ಯ ಪದಾರ್ಥಗಳು ಇದ್ದರೆ ಮಾತ್ರ ಸುಳ್ಳಾದ ವಸ್ತು ತೋರಲಿಕ್ಕೆ ಸಾಧ್ಯ. ಆದ್ದರಿಂದ ಜಗತ್ತನ್ನು ಸುಳ್ಳು ಅಂತ ಹೇಳಲಿಕ್ಕೆ ಬ್ರಹ್ಮನೇ ಜಗತ್ತಾಗಿ ತೋರಿದ ಅಂತ ಹೇಳೋದು ಕೂಡ ಎಷ್ಟು ಅಸಂಬದ್ಧ, ಎಷ್ಟು ಅವೈಜ್ಞಾನಿಕ ಎಂಬುದನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಏನು ಇಲ್ಲದೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ, ಮೂಲ ವಸ್ತುವೇ ಬೇಕಾಗಿಲ್ಲ, ಅದು ಅವೈಜ್ಞಾನಿಕ, ಎಲ್ಲೂ ಇಲ್ಲ. ಯಾವುದೇ ಪದಾರ್ಥ ಅದಕ್ಕೊಬ್ಬ ಕರ್ತನಿದ್ದರೂ ಕೂಡ ಮೂಲ ದ್ರವ್ಯ ಇಲ್ಲದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲಿಯೂ ಅಂಥದ್ದು ಕಂಡಿಲ್ಲ. ಹೀಗಿರುವಾಗ ಇದು ಅವೈಜ್ಞಾನಿಕವಾದ ಒಂದು ದರ್ಶನ. ಏನೂ ಇಲ್ಲದೆ ಶೂನ್ಯದಿಂದ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಎಂಬುದು ಅತ್ಯಂತ ಅಸಂಬದ್ಧವಾದ ಅವೈಜ್ಞಾನಿಕ ವಿಚಾರ ಎಂಬುದಾಗಿ ಅದಕ್ಕೆ ಬೇಕಾದ ಪ್ರಮಾಣಗಳನ್ನು ಕೂಡ ಉದಾಹರಿಸಿ ಪರಮಾತ್ಮನು ಮೂಲ ವಸ್ತು ಪ್ರಕೃತಿ ಅದನ್ನು ಇಟ್ಟುಕೊಂಡು ಅದಕ್ಕೆ ಶಕ್ತಿಯನ್ನು ಕೊಟ್ಟು ಅದರಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ಈಗಿನ ಕ್ರೈಸ್ತ ಮತ್ತು ಇಸ್ಲಾಂ ಮತವನ್ನು ಕೂಡ ಬ್ರಹ್ಮಸೂತ್ರದಲ್ಲಿ ನಿರಾಕರಣೆ ಇದೆ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ, ಪರಮಾತ್ಮನು ಕೇವಲ ಯಾವ ವಸ್ತುವಿಲ್ಲದೆ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲ, ಅವನ ಅಧೀನವಾದ ವಸ್ತುವನ್ನು ಇಟ್ಟುಕೊಂಡು ಪರಮಾತ್ಮನು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಅದು ಎಷ್ಟು ಅವೈಜ್ಞಾನಿಕ ಎಂಬುದನ್ನು ತೋರಿಸಿಕೊಟ್ಟು ಪರಮಾತ್ಮ ಜಗತ್ತಾಗಿ ಪರಿಣಾಮ ಹೊಂದಲು ಸಾಧ್ಯವಿಲ್ಲ. ಪರಮಾತ್ಮನ ಅಸ್ತಿತ್ವವೇ ನಷ್ಟ,
ಪರಮಾತ್ಮನ ಮಹಿಮೆ ಶಕ್ತಿ ಎಲ್ಲವೂ ಇಲ್ಲ. ಅಂಥ ಸರ್ವಶಕ್ತನಾದ ಪರಮಾತ್ಮ ಯಾಕಾಗಿ ತನಗೆ ಇಷ್ಟು ಅನರ್ಥವಾದ ಜಗತ್ತಾಗಿ ಪರಿಣಾಮಗೊಳ್ಳಲು ಏನು ಕಾರಣ? ಯಾಕೆ ಮಾಡಿದ? ಅಷ್ಟು ಕೆಳಮಟ್ಟಕ್ಕೆ ಇಳಿಯಲಿಕ್ಕೆ ಏನು ಅವಶ್ಯಕತೆ ಉಂಟು ಎಂಬುದಾಗಿ ಪರಮಾತ್ಮನ ಅಸ್ತಿತ್ವವನ್ನೇ ಅಲ್ಲಗೊಳೆಯುವಂತಹ ವಿಚಾರ ದೇವರೇ ಜಗತ್ತಾಗಿ ಪರಿಣಾಮಗೊಂಡದ್ದು ಎಂಬುದನ್ನು ಈಗಿನ ಹಿಂದಿನ ಭಾಸ್ಕರಾಚಾರ್ಯರು, ಈಗಿನ ಅರವಿಂದ ಮುಂತಾದವರು ಅದನ್ನೇ ಹೇಳ್ತಾ ಇದ್ದಾರೆ. ದೇವರೇ ಜಗತ್ತಾಗಿ ಪರಿಣಾಮಗೊಂಡದ್ದು ಅದು ಕೂಡ ಎಷ್ಟು ಅಸಂಬಂಧ, ಅದರಿಂದ ಎಷ್ಟು ಅನರ್ಥ ಎಂಬುದನ್ನು ತಿಳಿಸಿ ಸೃಷ್ಟಿಕರ್ತನಾಗಿ ಪರಮಾತ್ಮ ಇದ್ದಾನೆ, ಅವನ ಅಧೀನವಾದ ಪ್ರಕೃತಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಪರಮಾತ್ಮನೇ ಇದ್ದಾನೆ, ಅವನ ಅಧೀನವಾದ ಪ್ರಕೃತಿಯೂ ಇದೆ. ಅದಕ್ಕೆ ಶಕ್ತಿ ಕೊಟ್ಟು ಪ್ರೇರಣೆ ಕೊಟ್ಟು ಅದರಿಂದ ಈ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ವಿಭೂತಿಂ ಪ್ರಸಮಂತ್ವನ್ನೇ ಪರಮಾತ್ಮನ ಅನೇಕ ರೂಪ ತಾಳುವುದು ಅದೇ ಸೃಷ್ಟಿ. ಪರಮಾತ್ಮನೇ ಜಗತ್ತಾಗಿ ಪರಿಣಾಮಗೊಳ್ಳುವುದು ವಿಭೂತಿಂ ಪ್ರಸಮಂ. ಪರಮಾತ್ಮ ನಾನಾ ರೂಪವನ್ನು ಧರಿಸಿ ಜಗತ್ತಾಗಿ ಪರಿಣಾಮಗೊಳ್ತಾನೆ ಅಂತ ಕೆಲವರು. ಸ್ವಪ್ನ ಮಾಯಾ ಸ್ವರೂಪೇತಿ, ಬರೀ ಸ್ವಪ್ನ ಮಾಯೆ ಬರೀ ಭ್ರಮೆ ಎಂಬುದಾಗಿ ಮತ್ತೆ ಕೆಲವರು ಹೇಳಿ ಎಲ್ಲವನ್ನು ಕೂಡ ಹೇಳಿ ಉಪನಿಷತ್ತು ಕೊನೆಗೆ ತೀರ್ಮಾನ ಇದು ಅಂಥ ಮಾಯವಲ್ಲ, ಇದು ಬರೀ ವಿವಿಧ ರೂಪ ಪರಮಾತ್ಮನೇ ಪರಿಣಾಮಗೊಳ್ಳುವುದಲ್ಲ, ಅದು ಪರಮಾತ್ಮನು ಅವನ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ತನ್ನ ಇಚ್ಛೆಯಿಂದಲೇ ಈ ಜಗತ್ತನ್ನು ಅವನು ಪ್ರಭು ಸಮರ್ಥ ಸರ್ವಶಕ್ತ, ತಾನು ಇಚ್ಛೆ ಮಾಡಿ ಆಲೋಚನೆ ಮಾಡಿ ಅದರಂತೆ ಇಷ್ಟು ವ್ಯವಸ್ಥಿತವಾದ ಕ್ರಮಬದ್ಧವಾದ ಜಗತ್ತು, ಜಗತ್ತಿನ ರಚನೆ ನೋಡುವಾಗ ಪ್ರತಿಯೊಂದೂ ಒಂದು ಉಪಯುಕ್ತವಾದ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಬೇಕಾಗುವ ರೀತಿಯಲ್ಲಿ ಪ್ರಪಂಚದ ಸೃಷ್ಟಿ ಕಂಡು ಬರ್ತಾ ಇದೆ. ಇದು ತನ್ನಷ್ಟಕ್ಕೆ ಆದದ್ದಲ್ಲ, ಆಕಸ್ಮಿಕವಾಗಿ ನಿರ್ಮಾಣವಾಗಿದ್ದಲ್ಲ. ಇದರ ಹಿಂದೆ ಉದ್ದೇಶ ಇದೆ, ಇದರ ಹಿಂದೆ ವ್ಯವಸ್ಥೆ ಇದೆ, ನಿಯಮ ಇದೆ. ಅದರಿಂದ ಪರಮಾತ್ಮನ ಇಚ್ಛೆಯಿಂದ ಜಗತ್ತು ಸೃಷ್ಟಿಯಾಗಿದೆ ಎಂಬುದಾಗಿ ಪರಮಾತ್ಮನು ಕರ್ತ, ಪ್ರಕೃತಿಯು ಅದಕ್ಕೆ ಬೇಕಾದ ಮೂಲ ವಸ್ತು. ಅದರಿಂದ ಪರಮಾತ್ಮನು ತನ್ನ ಇಚ್ಛಾಶಕ್ತಿಯಿಂದ ನಾನಾ ವಿಧವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದ ಅಂಥ ಪರಮಾತ್ಮನ ಬಗ್ಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು. ಇಂಥ ಜಗತ್ತನ್ನು ಕೊಟ್ಟು ಬದುಕಲು ಸಾಧನೆ ಮಾಡಲು ಬೇಕಾದ ಅವಕಾಶ ಕೊಟ್ಟು ಮೋಕ್ಷವನ್ನು ನೀಡತಕ್ಕಂಥ ಪರಮಾತ್ಮನ ಬಗ್ಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು ಎಂಬುದಾಗಿ ಭಕ್ತಿ ಪ್ರಚೋದನೆ ಮಾಡುವ ರೀತಿಯಲ್ಲಿ ಪರಮಾತ್ಮನ ಗುಣಪೂರ್ಣತ್ವ, ಪರಮಾತ್ಮ ಯಾವ ರೀತಿ ಜಗಜನ್ಮಾಧಿಕಾರಣ ಎಂಬುದನ್ನು ಬ್ರಹ್ಮಸೂತ್ರದಲ್ಲಿಯೂ ಅನ್ವ್ಯಾಖ್ಯಾನದಲ್ಲಿಯೂ ನ್ಯಾಯಸೂತ್ರದಲ್ಲಿ ವಿಚಾರಿಸಿ ವಿವರಿಸಿದ್ದಾರೆ. ಇಲ್ಲಿ ಲೌಕಿಕ ಪ್ರಶ್ನೆ, ಪರಮಾತ್ಮನ ಸರ್ವಕೃತನಾಗಿದ್ದರೆ, ಅಷ್ಟು ಶಕ್ತಿ ಅವನಿಗಿದ್ದರೆ ಎಲ್ಲರಿಗೂ ಕೂಡ ಸುಖ ಕೊಡಬಹುದು. ಕೆಲವರಿಗೆ ನರಕ, ಸಂಸಾರದಲ್ಲಿಯೂ ಕಷ್ಟಗಳು, ದಾರಿದ್ರ್ಯ, ರೋಗ ಇದೆಲ್ಲ ಯಾಕೆ ಬಂತು, ಇದನ್ನು ಯಾಕೆ ಪರಮಾತ್ಮ ಕೊಟ್ಟ ಎಂಬುದಾಗಿ ಇದೊಂದು ಆಧುನಿಕ ಲೌಕಿಕ ಪ್ರಶ್ನೆ. ಪರಮಾತ್ಮನಿದ್ದರೆ, ಸರ್ವಸಮರ್ಥನಾಗಿದ್ದರೆ, ಗುಣಪೂರ್ಣನಾಗಿದ್ದರೆ, ಅವನಿಗೆ ಕಾರುಣ್ಯ ಇದ್ದರೆ ಎಲ್ಲರಿಗೂ ಕೂಡ ಆನಂದ ಬರುವಂತೆ ಮಾಡಬೇಕು. ಈ ವ್ಯತ್ಯಾಸ ಯಾಕೆ? ಇದು ಆಧುನಿಕರ ದೊಡ್ಡ ಪ್ರಶ್ನೆ. ಇದಕ್ಕೆ ಯಾರೂ ಉತ್ತರ ಕೊಟ್ಟಿಲ್ಲ, ಯಾವ ದಾರ್ಶನಿಕರು ಸರಿಯಾದ ಉತ್ತರ ಕೊಟ್ಟಿಲ್ಲ. ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ, ಅದರ ಮೇಲೆ ಕೂಡ ಕೆಲವು ಆಕ್ಷೇಪಣೆ ಇದೆ. ಆಚಾರ್ಯರು ಕೊಟ್ಟಿದ್ದಾರೆ ಹಿಂದಿನ ಕರ್ಮ, ಕರ್ಮಕ್ಕೂ ಕಾರಣ ಯಾವುದು? ಕರ್ಮ ಹಿಂದಿನ ಕರ್ಮ ಇದ್ದರೆ ಕರ್ಮ ಮಾಡಿಸುವನು ಯಾರು? ಪರಮಾತ್ಮ. ಎಲ್ಲರಿಂದ ಒಳ್ಳೆಯ ಕರ್ಮ ಯಾಕೆ ಮಾಡಿಸಿಲ್ಲ? ಅದರ ಮೇಲೂ ಆಕ್ಷೇಪ. ಅದಕ್ಕೆ ಕರ್ಮ, ಅದಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ? ಕರ್ಮದಲ್ಲಿ ಯಾಕೆ ವ್ಯತ್ಯಾಸ? ಹಿಂದಿನ ಕರ್ಮ ಕೆಟ್ಟದ್ದು ಯಾಕೆ ಆಗಿದೆ? ಮೊದಲಿಂದಲೂ ಕೂಡ ಒಳ್ಳೆಯ ಕರ್ಮವನ್ನೇ ಯಾಕೆ ಮಾಡಿಸಬಾರದು? ಎಲ್ಲವನ್ನು ಮಾಡಿಸುವ ಪರಮಾತ್ಮ ಅಂತಾದ ಮೇಲೆ, ಸರ್ವಶಕ್ತಿ ಇದ್ದ ಮೇಲೆ ಎಲ್ಲರಿಂದ ಉತ್ತಮ ಕೆಲಸಗಳನ್ನೇ ಮಾಡಿ ಎಲ್ಲರೂ ಮೋಕ್ಷಕ್ಕೆ ಹೋಗುವಂತೆ ಮಾಡಬಾರದು ಎಂಬುದಾಗಿ ಈ ಪ್ರಶ್ನೆಗೆ ಎಲ್ಲರೂ ತತ್ತರಿಸಿದ್ದಾರೆ. ಯಾವ ಆಚೆ ದಾರ್ಶನಿಕರು ಕೂಡ ಪರಮಾತ್ಮನ ಸೃಷ್ಟಿಯಲ್ಲಿ ಈ ವ್ಯತ್ಯಾಸ ಯಾಕೆ ಬಂತು? ನಮ್ಮ ಮತ ಇರಲಿ, ಕ್ರೈಸ್ತ ಮತ, ಇಸ್ಲಾಂ ಮತ, ಯಾವ ಮತದಲ್ಲಿಯೂ, ಇಲ್ಲಿ ಅದ್ವೈತ, ವಿಶಿಷ್ಟ ಅದ್ವೈತ, ಯಾವ ಮತಗಳಲ್ಲಿಯೂ ಕೂಡ ಪರಮಾತ್ಮನ ರಾಜ್ಯದಲ್ಲಿ ಈ ರೀತಿಯ ವ್ಯತ್ಯಾಸ, ಕೆಲವರಿಗೆ ಸುಖ ದುಃಖ ಯಾಕೆ? ಆದ್ದರಿಂದ ದೇವರಿದ್ದರೆ ಈ ಜಗತ್ತಿನಲ್ಲಿ ಯಾವ ಸಂಕಷ್ಟ ಇರಬಾರದು. ಆದ್ದರಿಂದ ದೇವರೇ ಇಲ್ಲ
ಎಂಬುದನ್ನು ಈಗಿನ ಮೂರ್ತಿರಾವ್ ಮುಂತಾದ ಆಧುನಿಕ ಸಾಹಿತಿಗಳು, ಪರಮಾತ್ಮನಿದ್ದರೆ ಜಗತ್ತಿನಲ್ಲಿ ಸಂಕಷ್ಟ ಬರಬಾರದು. ಆದ್ದರಿಂದ ಈ ದೇವರು ಕರುಣಾಮಯಿಯಾದ ಪರಮಾತ್ಮ, ಕರುಣ ಇದ್ದರೆ ಈ ವ್ಯತ್ಯಾಸ ಯಾಕೆ ಬಂತು, ಈ ಜಗತ್ತಿನಲ್ಲಿ ಇಷ್ಟು ದುಃಖಗಳು ಯಾಕೆ ಬಂತು, ಇದಕ್ಕೆ ಹಿಂದಿನ ಏನು ಹೇಳಿದರೂ ಕೂಡ ಎಲ್ಲರಿಂದ ಒಳ್ಳೆಯ ಕರ್ಮ ಯಾಕೆ ಮಾಡಿಸಿಲ್ಲ, ಮೊದಲಿಂದಲೂ ಯಾಕೆ ಮಾಡಿಸಿಲ್ಲ, ಈ ಪ್ರಶ್ನೆ. ಇದಕ್ಕೆ ಪರಮಾತ್ಮನು ಜೀವನ ಸೃಷ್ಟಿ ಮಾಡಿದ್ದಲ್ಲ, ಜೀವನು ಆರಾಧಿ, ಜೀವನದಲ್ಲಿ ಇರತಕ್ಕ ವ್ಯಕ್ತಿತ್ವ ಕೂಡ ಭಿನ್ನ ಭಿನ್ನ, ಅವರ ಪರ್ಸನಾಲಿಟಿ ಒಂದೇ ರೀತಿ ಇಲ್ಲ, ಅವರ ಸ್ವಭಾವ ಯೋಗ್ಯತೆ ಎಲ್ಲ ಬೇರೆ ಬೇರೆ ಇದೆ. ಅದರಂತೆ ಹಣ್ಣು ಬೀಜಗಳ ವ್ಯತ್ಯಾಸದಿಂದ ಗಿಡದಲ್ಲಿ ಹಣ್ಣುಗಳು ವ್ಯತ್ಯಾಸ ಆಗ್ತದೆ, ಹಾಗಲಕಾಯಿ ಕಹಿ, ಮಾವಿನ ಹಣ್ಣು ಸಿಹಿ, ಯಾವ ಕಾರಣ, ಬೀಜ ಕಾರಣ, ಅದಕ್ಕೆ ಆ ತೋಟಗಾರ ಕಾರಣ ಅಲ್ಲ. ಎಲ್ಲರಿಗೂ ಎಲ್ಲ ಮರಗಳಿಗೂ ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಯಾರಿಗೂ ಕಹಿ ನೀರು ಯಾವ ಮರಕ್ಕೂ ಹಾಕೋದಿಲ್ಲ, ಒಂದೇ ಥರದ ನೀರು ಹಾಕಿದರೂ ಮಾವಿನ ಮರಕ್ಕೆ ಸಿಹಿ ನೀರು, ಇನ್ನೊಂದು ಮರಕ್ಕೆ ಕಹಿ ನೀರು ಅಂತಿಲ್ಲ, ಎಲ್ಲ ಮರಗಳಿಗೆ ಒಂದೇ ಥರದ ನೀರು ಹಾಕಿದರೂ ಬೀಜದ ವ್ಯತ್ಯಾಸದಿಂದ ಹೇಗೆ ಹಣ್ಣಿನಲ್ಲಿ ವ್ಯತ್ಯಾಸವೋ ಅದರಂತೆ ಪರಮಾತ್ಮ ತಪ್ಪಿಲ್ಲ, ಜೀವನ ಅನಾದಿ, ದೇವರೇ ಸೃಷ್ಟಿ ಮಾಡಿದ್ದಲ್ಲ. ಅದರಿಂದ ಅವರ ಸ್ವಭಾವಕ್ಕೆ ಅನುಸಾರವಾಗಿ ಅದಕ್ಕೆ ಪೋಷಣೆ ಮಾತ್ರ ಪರಮಾತ್ಮ ಮಾಡೋದು. ಅದರಿಂದ ತೋಟಗಾರ ಪಕ್ಷಪಾತ ಮಾಡದಿದ್ದರೂ, ಎಲ್ಲ ಗಿಡಗಳಿಗೆ ಒಂದೇ ಥರದ ನೀರು ಹಾಕಿದರೂ ಆ ಮರ ಗಿಡಗಳ ಹಣ್ಣಿನಲ್ಲಿ ವ್ಯತ್ಯಾಸ ಬರುವಂತೆ ಈ ಜಗತ್ತಿನಲ್ಲಿ ಕೂಡ ವ್ಯತ್ಯಾಸಕ್ಕೆ ಕಾರಣ ಅವರು, ಅವರ ವ್ಯಕ್ತಿತ್ವ, ಅವರ ಸ್ವಭಾವ. ಆದರೆ ಆ ತೋಟಗಾರನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಇದೆ. ತೋಟಗಾರ ಅವನಿಗೆ ಅಷ್ಟೇ ಶಕ್ತಿ, ಬೀಜವನ್ನು ಬದಲಾಯಿಸುವ ಶಕ್ತಿ ಇಲ್ಲ, ಅದೇ ಬೀಜ, ಅದರ ಅದರ ಸ್ವಭಾವವನ್ನು ಬದಲಾಯಿಸುವ ಶಕ್ತಿ ಇಲ್ಲ. ಪರಮಾತ್ಮ ಎಲ್ಲ ವಸ್ತುಗಳ ಸ್ವಭಾವವನ್ನು ಕೂಡ ಬದಲಾಯಿಸುವ ಶಕ್ತಿ ಪರಮಾತ್ಮನಿಗೆ ಹುಟ್ಟೋ ಇಲ್ಲ, ಇಲ್ಲ ಅಂತಾದರೆ ಸರ್ವಶಕ್ತಿ ಹೋಯಿತು. ಇದ್ದರೆ ತನಗೆ ಶಕ್ತಿ ಇದ್ದರೂ ಎಲ್ಲರಿಗೂ ಒಂದೇ ಥರದ ಯೋಗ್ಯತೆ ಆಗುವಂತೆ, ಅವರಿಗೆ ಕೆಟ್ಟ ಯೋಗ್ಯತೆ ಇದ್ದರೆ ಬದಲಾಯಿಸಲಿ. ಎಲ್ಲವೂ ಏನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ, ಎಲ್ಲವನ್ನು ಕೂಡ ಮಾಡಬಲ್ಲ ಭಗವಂತ, ಅವರಿಗೆ ಆ ಯೋಗ್ಯತೆ ಬರುವಂತೆ ಮಾಡಲಿ, ಇದ್ದ ಯೋಗ್ಯತೆಯನ್ನು ಬದಲಾಯಿಸಲಿ, ಹೊಸ ಯೋಗ್ಯತೆ ಬರುವಂತೆ ಮಾಡಲಿ. ಯಾಕೆ ಈ ಜಗತ್ತಿನಲ್ಲಿ ಇಷ್ಟು ಕಷ್ಟಪಟ್ಟು ಎಲ್ಲ ಕಷ್ಟಪಡೋದು ನೋಡಿಕೊಂಡು ಪರಮಾತ್ಮ ಕರುಣಾಮಯಿಯಾಗಿ ಸುಮ್ಮನೆ ಕುಳಿತುಕೊಳ್ಳುವುದು, ಕಷ್ಟ ಬಾರದಂತೆ ಮಾಡಲಿ. ಯೋಗ್ಯತೆಯ ಮೇಲೆ ಅವನಿಗೆ ಅಧಿಕಾರ ಇದೆ, ಯೋಗ್ಯತೆ ಏನೇ ಇರಲಿ ಆ ಯೋಗ್ಯತೆಗೆ ವಿರುದ್ಧವಾಗಿ ಅವರಿಗೆ ಫಲ ಕೊಡುವ ಶಕ್ತಿ ಹುಟ್ಟೋ ಇಲ್ಲ. ಎಲ್ಲ ಶಕ್ತಿ ಇದ್ದ ಮೇಲೆ ಆ ಶಕ್ತಿ, ಆದ್ದರಿಂದ ಒಂದು ಯೋಗ್ಯತೆಯನ್ನೇ ಬದಲಾಯಿಸಿ, ಯೋಗ್ಯತೆ ಹಾಗೆ ಇದ್ದರೂ ಅದಕ್ಕಿಂತಲೂ ಬಲವಾದ ಶಕ್ತಿಯಿಂದ ಅವನಿಗೆ ಆನಂದ ಎಲ್ಲರೂ ಅನುಭವಿಸುವಂತೆ ಮಾಡಲಿ, ಎಲ್ಲರಿಂದ ಉತ್ತಮ ಕಾರ್ಯ ಮಾಡಿಸಲಿ ಎಂಬುದಾಗಿ ಆಕ್ಷೇಪಗಳು ಬಂದೇ ಬರ್ತವೆ. ಅದಕ್ಕೆ ಏನು ಸಮಾಧಾನ? ಅದಕ್ಕೆ ಆಚಾರ್ಯರ ಸಿದ್ಧಾಂತ ರೀತಿಯ ನಾವು ವಿಚಾರ ಮಾಡಬೇಕು. ಪರಮಾತ್ಮನು ಮಾಡೋದೇನು ಮಾಡೋದು ಅಂದರೆ, ಯಾವುದೇ ಒಂದು ವಸ್ತು ಇಲ್ಲದೇ ಇದ್ದರೆ ಮಾಡಲಿಕ್ಕೆ ಬರೋದಿಲ್ಲ. ಸೃಷ್ಟಿ ಅಂದರೆ ಏನು, ಉತ್ಪತ್ತಿ ಅಂದರೆ ಏನು, ಇದ್ದದ್ದನ್ನು ವ್ಯಕ್ತಗೊಳಿಸು, ಇಲ್ಲದಿದ್ದರೆ ಮಾಡುವುದು ಅಂತ ಇಲ್ಲವೇ ಇಲ್ಲ, ಅದು ಸೃಷ್ಟಿಯೇ ಅಲ್ಲ. ಅವರಿಗೆ ಆ ಯೋಗ್ಯತೆ, ಹೊಸ ಯೋಗ್ಯತೆ ಬರಲಿ, ಉಂಟು ಮಾಡಲಿ, ಉಂಟು ಮಾಡಲಿಕ್ಕೆ ಆಗೋದೇ ಇಲ್ಲ. ಸೂಕ್ಷ್ಮರೂಪವಾಗಿ ಇದ್ದರೆ ಮಾತ್ರ ಅದನ್ನು ಸ್ಥೂಲ ರೂಪಕ್ಕೆ ತರಬಹುದು. ಸೂಕ್ಷ್ಮ ರೂಪದಲ್ಲಿ ಅದು ಇಲ್ಲ ಅಂತಾದರೆ ಅದನ್ನು ಮಾಡುವುದು ಹೇಗೆ? ಮಾಡುವುದು ಅಂದರೆ ಏನು? ಯಾವುದು ಇಲ್ಲದೇ ಇದ್ದದನ್ನು ಉಂಟು ಮಾಡುವುದಲ್ಲ, ಇದ್ದದ್ದನ್ನೇ ವ್ಯಕ್ತಗೊಳಿಸೋದು. ಅಭಿವ್ಯಕ್ತ ಸೂಕ್ಷ್ಮ ರೂಪದಲ್ಲಿದೆ, ಅದನ್ನು ಸ್ಥೂಲ ರೂಪಕ್ಕೆ ತರುವುದು. ಸೂಕ್ಷ್ಮ ರೂಪದಲ್ಲಿಯೂ ಕೂಡ ಕೆಲವು ಜೀವನದಲ್ಲಿ ಆ ಯೋಗ್ಯತೆ ಇಲ್ಲದೆ ಹೋದರೆ ಪರಮಾತ್ಮದನ್ನು ಹೇಗೆ ಪ್ರಕಟಗೊಳಿಸುವುದು ಎಂಬುದಾಗಿ, ಸೃಷ್ಟಿ ಅಂದರೆ ಏನು ಅದರ ಅರ್ಥವನ್ನು ಮಾಡಿಕೊಂಡಾಗ ಪರಮಾತ್ಮನು ಎಲ್ಲವೂ ಸರ್ವಜ್ಞ, ಎಲ್ಲವನ್ನು ತಿಳಿದುಕೊಳ್ಳಿದ್ದಾನೆ. ಇಲ್ಲದೇ ಇದ್ದನ್ನು ತಿಳ್ಕೊಳ್ಳುವ ಅಗತ್ಯ ಇಲ್ಲ, ಹೇಗೋ ಇಲ್ಲದೇ ಇದ್ದನ್ನು ಕೂಡ ಮಾಡುವ ಅಗತ್ಯ ಇಲ್ಲ. ಸರ್ವಶಕ್ತಿ ಅಂದರೆ ಇದ್ದದ್ದನ್ನು ಮಾಡಿದರೆ ಮಾತ್ರ ಸರ್ವಶಕ್ತಿ, ಇಲ್ಲದೇ ಇದ್ದದ್ದನ್ನು ಮಾಡಬೇಕಾದ ಅಗತ್ಯ ಇಲ್ಲ. ಅವನು ಸರ್ವಶಕ್ತಿಗೆ ಭಂಗವೇ ಇಲ್ಲ. ಯಾವುದು ಸೂಕ್ಷ್ಮ ರೂಪದಲ್ಲಿ ಉಂಟೋ ಅದನ್ನು ಸ್ಥೂಲ ರೂಪಕ್ಕೆ ತರುವುದೇ ಸೃಷ್ಟಿ. ಈ ಥರದ ಸೃಷ್ಟಿಯ ಅರ್ಥ ಮಾಡಿಕೊಂಡಾಗ ಈ ಜಗತ್ತಿನಲ್ಲಿ ಯಾರಲ್ಲಿ
ಯಾರಲ್ಲಿ ಯಾವುದು ಸೂಕ್ಷ್ಮ ರೂಪದಲ್ಲಿ ಇದೆಯೋ ಅದನ್ನು ಪ್ರಕಟಗೊಳಿಸಬಹುದು. ಆ ಯೋಗ್ಯತೆ ಇಲ್ಲ ಅಂತಾದರೆ ಯೋಗ್ಯತೆಯನ್ನು ಬದಲಾಯಿಸುವುದಂದರೆ ಜೀವನನ್ನೇ ಬದಲಾಯಿಸಿದಂತೆ, ಆ ಜೀವ ಬಿಟ್ಟು ಹೊಸ ಜೀವ. ಯಾಕೆಂದರೆ ಯೋಗ್ಯತೆಯ ಜೀವ ಬೇರೆ ಅಲ್ಲ, ಯೋಗ್ಯತೆಯನ್ನು ಬದಲಾಯಿಸುವುದಂದರೆ ಈ ಆ ಜೀವನನ್ನು ಬದಲಾಯಿಸಿ ಮತ್ತೊಬ್ಬ ಜೀವನ ಮತ್ತೊಂದು ಹೊಸ ಜೀವನ ಸೃಷ್ಟಿ ಮಾಡಿದಂತೆ. ಜೀವನಿಗೆ ನಾಶ ಉಂಟ? ಈ ಥರದ ಪ್ರಶ್ನೆಯೇ ಅಸಂಬದ್ಧ. ಹೊಸ ಅವನಿಗೆ ಯೋಗ್ಯತೆಯನ್ನು ಉಂಟು ಮಾಡಲಿ, ಯೋಗ್ಯತೆ ಬದಲಾಯಿಸಲಿ, ಇದ್ದದ್ದನ್ನು ನಾಶಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ, ಇಲ್ಲದೇ ಇದ್ದದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ವೈಜ್ಞಾನಿಕ ಸತ್ಯ. ಯಾವುದು ಉಂಟೋ ಅದನ್ನೇ ಸ್ಥೂಲ ರೂಪಕ್ಕೆ ತರಬೇಕು. ಯಾವುದು ಇಲ್ಲವೋ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದು ಉಂಟೋ ಅದು ನಾಶವೂ ಇಲ್ಲ. ಯೋಗ್ಯತೆ ಅನಾದಿ ನಿತ್ಯ, ಜೀವನ ಸ್ವರೂಪ. ಜೀವನನ್ನು ನಾಶ ಯೋಗ್ಯತೆಯನ್ನು ಬದಲಾಯಿಸುವುದಂದರೆ ಜೀವನನ್ನೇ ನಾಶಪಡಿಸುತ್ತೆ. ಅದರಿಂದ ಭಗವಂತ ಇದ್ದ ಜೀವನಿಗೆ ತಾನು ಯಾವ ಪಕ್ಷಪಾತ ಮಾಡದೆ ಅವರವರ ಸ್ವರೂಪ ವ್ಯಕ್ತಿಯಾಗಲಿಕ್ಕೆ, ಇನ್ನು ತಾಮಸ ಜೀವನ ತಾಮಸ ಪ್ರವೃತ್ತಿಯಿಂದಲೇ ಸಜೀವರಿಗೆ ಅವರ ಸಾಧನೆ ಮಾಡಲಿಕ್ಕೆ ಅನುಕೂಲ. ಅವರಿಗೆ ವಿರೋಧಗಳು, ಕಷ್ಟಗಳು, ತೊಂದರೆಗಳನ್ನು ಕೊಟ್ಟಾಗ ಅದನ್ನು ಎದುರಿಸಿ ಅವರಿಗೆ ಹೆಚ್ಚಿನ ಒಂದು ಸಾಧನೆ ಉಂಟಾಗ್ತದೆ. ಆದ್ದರಿಂದ ಈ ಇತರ ಕೆಟ್ಟ ಜೀವರು ಕೂಡ ಬೇಕಾಗ್ತದೆ. ಆದ್ದರಿಂದ ಉತ್ತಮ ಜೀವನಿಗೆ ತಮ್ಮ ಸಾಧನೆಗೆ ಬೇಕಾದ ಅವಕಾಶ ದೊರೆಯುತ್ತದೆ. ದುಷ್ಟ ಜನರು ಇಲ್ಲದೆ ಹೋಗಿದ್ದರೆ ಸಜ್ಜನರ ಶಕ್ತಿ, ಭೀಮ ಅರ್ಜುನ ಇವರ ಸಾಮರ್ಥ್ಯ, ಹನುಮಂತನ ಸಾಮರ್ಥ್ಯ, ಅವನ ಸೇವೆ, ಭಗವಂತನ ಸೇವೆ, ಸಾಧನೆ ಹೇಗಾಯಿತು? ರಾವಣ ಇಂತಹ ಅಸುರರು, ದುರ್ಯೋಧನ, ದುಶ್ಯಾಸನ ಇಂತಹ ದೈತ್ಯರು ಇದ್ದದ್ದರಿಂದಲೇ ಅವರ ಕೆಟ್ಟ ಕಾರ್ಯ ಅದನ್ನು ಎದುರಿಸಿ ಆ ಮೂಲಕ ವಿಶೇಷ ಸಾಧನೆ ಮಾಡಲಿಕ್ಕೆ ಭೀಮ ಅರ್ಜುನ ಲಕ್ಷ್ಮಣ ಆಂಜನೇಯ ಇವರಿಗೆಲ್ಲ ಅವಕಾಶ ದೊರೆಯಿತು. ಆದ್ದರಿಂದ ಅವರ ಯೋಗ್ಯತೆ ಅಭಿವ್ಯಕ್ತಿ ಆಗದೇ ಹೋದರೆ ಸಜ್ಜನರ ಸಾಧನೆಯು ಕೂಡ ಪೂರ್ಣ ಆಗುವುದಿಲ್ಲ. ಸಜ್ಜನರ ಸಾಧನೆ ಪೂರ್ಣವಾಗಬೇಕಾಗಿದ್ದರೂ ದುರ್ಜನರ ಯೋಗ್ಯತೆ ಪ್ರಕಟವಾಗಲೇಬೇಕು. ಅದರಿಂದ ಅವರಿಗೆ ಉಪಯೋಗ ಆಗದಿದ್ದರೂ ಕೂಡ ಲೋಕಕ್ಕೆ ಅದರಿಂದ ಕಲ್ಯಾಣ, ಸಜ್ಜನರ ಸಾಧನೆ ಪೂರ್ಣವಾಗಲಿಕ್ಕೆ ಅವಕಾಶವಾಗ್ತದೆ. ಅದರಿಂದ ಸೃಷ್ಟಿಯ ಸ್ವರೂಪ ಅದನ್ನು ಅರ್ಥ ಮಾಡಿಕೊಂಡಾಗ ಇಲ್ಲದೇ ಇದ್ದ ವಸ್ತುವಿನ ಸೃಷ್ಟಿ ಇಲ್ಲ, ಇದ್ದ ವಸ್ತುವಿನ ನಾಶ ಇಲ್ಲ ಎಂಬ ಈ ಸಿದ್ಧಾಂತ ರೀತಿಯ ಎಲ್ಲ ಪರಮಾತ್ಮರ ವ್ಯಾಪಾರದಲ್ಲಿ ಯಾವ ರೀತಿಯ ಒಂದು ಪಕ್ಷಪಾತ ವೈಷಮ್ಯ ಇಲ್ಲವೇ ಇಲ್ಲ. ಅವನು ಕರುಣಾಪೂರ್ಣ, ಎಲ್ಲರನ್ನೂ ಕೂಡ ಒಂದೇ ರೀತಿಯಿಂದ ನೋಡಿ ಒಂದೇ ರೀತಿಯ ಅವಕಾಶವನ್ನು ಎಲ್ಲರಿಗೂ ಕೂಡ ಕಲ್ಪಿಸಿಕೊಟ್ಟಿದ್ದಾನೆ ಎಂಬುದನ್ನು ಗ್ರಹಿಸಿದಾಗ ಯಾವ ದಾರ್ಶನಿಕರಿಗೂ ಉತ್ತರ ಕೊಡಲಿಕ್ಕೆ ಸಾಧ್ಯವಿದ್ದ ಪ್ರಮೇಯವನ್ನು ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿ ನಮ್ಮ ಸಿದ್ಧಾಂತದ ಮೇಲೆ ಬರತಕ್ಕ ಆಧುನಿಕ ಮತ್ತು ಪ್ರಾಚೀನ ಎಲ್ಲ ಆಕ್ಷೇಪಗಳಿಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಸಮರ್ಪಕ ಉತ್ತರ ಇದೆ. ಇನ್ನು ಜಗತ್ತು ಸತ್ಯವಲ್ಲ ಅಸತ್ಯವಲ್ಲ ಅಂತ ಒಂದು ಮತ ಇದೆ, ಸದಸದ್ವಿಲಕ್ಷಣ ಅಂತ. ಜಗತ್ತು ಅಸತ್ತಲ್ಲ, ಅಸತ್ತಾದರೆ ತೋರುವುದಿಲ್ಲ, ಜಗತ್ತು ತೋರುತ್ತಾಗಿದೆ, ಅದು ಅಸತ್ತಲ್ಲ. ಸತ್ಯ ಅಂತ ಹೇಳೋಣ, ಅದಕ್ಕೆ ಬಾಧ ಉಂಟು, ಬ್ರಹ್ಮಜ್ಞಾನ ಬಂದರೆ ಬಾಧ ಉಂಟು. ಅದರಿಂದ ಸತ್ಯವಲ್ಲ, ಸತ್ಯವಲ್ಲ ಅಸತ್ಯವಲ್ಲ. ಬ್ರಹ್ಮಜ್ಞಾನದಿಂದ ಬಾಧ ಬರುವ ಪ್ರಯುಕ್ತ ಅಸತ್ಯವಲ್ಲ, ತೋರುವ ಪ್ರಯುಕ್ತ ಅಸತ್ಯವಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ತೋರಿದ ಕೂಡಲೇ ಅಸತ್ಯ ಯಾಕೆಲ್ಲ? ಅಸತ್ಯವು ತೋರ್ತಾ ಇದೆ, ಚಿಪ್ಪೆಯಲ್ಲಿ ಬೆಳ್ಳಿ ಅಸತ್ಯ ತೋರ್ತಾ ಇದೆ. ಅದನ್ನು ಅಸತ್ಯ ಅಲ್ಲ ಅಂತ ಯಾರಾದರೂ ಹೇಳ್ತಾರೋ, ಬಾಧ ಉಂಟು. ಸರಿಯಾದ ಚಿಪ್ಪೆ ಜ್ಞಾನ ಬಂದಾಗ ಆ ಬೆಳ್ಳಿಗೆ ಬಾಧ ಉಂಟು, ಅದು ಬಾಧ ಇದೆ, ಅದು ತೋರ್ತಾ ಇದೆ. ಆದ್ದರಿಂದ ಅಸತ್ಯಕ್ಕೂ ಜ್ಞಾನ ಒಪ್ಪಲೇಬೇಕು ಜಗತ್ತು. ಆದ್ದರಿಂದ ಯಾವುದೇ ವಸ್ತು ತೋರ್ತಾ ಇದೆ ಎಂಬುದರಿಂದ ಅಸತ್ಯವಲ್ಲ ಅಂತ ಹೇಳಬಾರ್ದು. ತೋರ್ತಾ ಅಸತ್ಯದ ಜ್ಞಾನ ಉಂಟು ಜಗತ್ತಿಗೆ, ತೋರ್ತಾ ಇದೆ, ಆದರೆ ಬಾಧೆ ಇಲ್ಲ. ಯಾವ ಕಾಲದಲ್ಲಿಯೂ ಈ ಜಗತ್ತನ್ನು ಕಂಡ ಜಗತ್ತಿಗೆ ಬಾಧ ಅನುಭವಕ್ಕೆ ಬರ್ತಾ ಇಲ್ಲ. ಹೀಗಿರುವಾಗ ಇದು ಅಸತ್ಯವಲ್ಲ, ಶುದ್ಧ ಸತ್ಯ ಎಂಬುದು ನಮಗೆ ಅನುಭವದಿಂದ ವೇದ್ಯವಾಗ್ತದೆ. ಅಸತ್ಯಕ್ಕೆ ಪ್ರತೀತಿ ಇಲ್ಲ ಅಂತ ಹೇಳಿದರೆ ಅದು ಅಸತ್ಯಕ್ಕೆ ಪ್ರತೀತಿ ಉಂಟು. ಅದಕ್ಕೆ ಅವರು ಹೇಳ್ತಾರೆ, ಅದು ಅಸತ್ಯವೇ ಅಲ್ಲ, ಅಸತ್ಯಕ್ಕೆ ಜ್ಞಾನವೇ ಇಲ್ಲ. ಅಸತ್ಯವಾದ ವಸ್ತು ಚಿಪ್ಪೆಯಲ್ಲಿ ಬೆಳ್ಳಿ,
ಬೆಳ್ಳಿ ಅದು ಸತ್ಯ ಮತ್ತು ಅಸತ್ಯ ಸದಸ್ಯ ದ್ವಿಲಕ್ಷಣ ಅದು ಪ್ರಾತಿಭಾಸಿಕ ಅಂತ ಪ್ರಾತಿಭಾಸಿಕ ಅಂತಾದರೆ ಅದು ಪ್ರಾತಿಭಾಸಿಕವಾಗಿ ತೋರ್ತದೋ ಸತ್ಯವಾಗಿ ತೋರ್ತದೋ ಪ್ರಾತಿಭಾಸಿಕವಾಗಿ ತೋರಿದರೆ ಆ ಪ್ರಾತಿಭಾಸಿಕವಾದ ವಸ್ತು ಪ್ರಾತಿಭಾಸಿಕವಾಗಿ ತೋರಿದರೆ ಇದು ಪ್ರಾತಿಭಾಸಿಕ ಅಂತ ಜ್ಞಾನ ಬಂದರೆ ಯಾರೂ ಪ್ರವೃತ್ತಿ ಮಾಡುವುದೇ ಇಲ್ಲ ಪ್ರಾತಿಭಾಸಿಕ ಸುಳ್ಳು ಪ್ರವೃತ್ತಿಯೇ ಇಲ್ಲ ಅದಕ್ಕೆ ಪ್ರಾತಿಭಾಸಿಕ ಅಂತ ಜ್ಞಾನ ಅಲ್ಲ ಅದನ್ನು ವ್ಯಾವಹಾರಿಕ ಅಂತ ಆ ವ್ಯಾವಹಾರಿಕತ್ವ ತೋರ್ತಾ ಇದೆ ಅದು ಸತ್ಯವಾಗಿ ಸತ್ಯ ಅಂತ ತೋರ್ತದೋ ಅದು ಪ್ರಮೇಯ ಅಂತ ಆ ವ್ಯಾವಹಾರಿಕತ್ವ ಕೂಡ ವ್ಯಾವಹಾರಿಕ ಅಂತ ತೋರಬೇಕು ಆ ವ್ಯಾವಹಾರಿಕತ್ವ ಕೂಡ ಪುನಃ ವ್ಯಾವಹಾರಿಕ ಅಂತ ತೋರಬೇಕು ಹೀಗೆ ಕಲ್ಪನಾ ಪರಂಪರೆ ಮುಕ್ತಾಯ ಇಲ್ಲ ಎಂಬುದಾಗಿ ಒಂದು ಅನವಸ್ಥ ದೋಷಗಳಿದ್ದಾರೆ ಅಸತ್ಯದ ಪ್ರತೀತಿ ಇಲ್ಲ ಅಂತ ಹೇಳಿದರೆ ಶಕ್ತಿಯರು ತೋರ್ತಕ್ಕ ರಜಿತ ಅಸತ್ಯ ಅಂತ ಒಪ್ಪಲೇಬೇಕು ಅದು ಅಸತ್ಯವಲ್ಲ ಅಂತಾದರೆ ಪ್ರಾತಿಭಾಸಿಕ ಅಂತ ಅವರು ಹೇಳು ಯಾವುದಕ್ಕೆ ಬಾಧೆ ಉಂಟು ಈಗಲೇ ಬಾಧೆ ಇದೆ ಅದೆಲ್ಲ ಪ್ರಾತಿಭಾಸಿಕ ಚಿಪ್ಪಲ್ಲಿ ತೋರ್ಸೋಕ್ಕೆ ಬೆಳ್ಳಿ ಪ್ರಾತಿಭಾಸಿಕ ಪ್ರಾತಿಭಾಸಿಕ ಪ್ರಾತಿಭಾಸಿಕವಾಗಿ ತೋರಿದರೆ ಪ್ರವೃತ್ತಿ ಇದು ಪ್ರಾತಿಭಾಸಿಕ ಅಂತ ಗೊತ್ತಾದ ಮೇಲೆ ಪ್ರವೃತ್ತಿ ಮಾಡೋದೇ ಇಲ್ಲ ಪ್ರಾತಿಭಾಸಿಕ ವಸ್ತು ಅಂತ ಕಾರ್ಯ ಇಲ್ಲ ಅದು ಪ್ರಾತಿಭಾಸಿಕ ಅಲ್ಲ ವ್ಯಾವಹಾರಿಕ ಸತ್ಯ ಅಂತ ವ್ಯಾವಹಾರಿಕ ಅಂತ ಆ ವ್ಯಾವಹಾರಿಕತ್ವ ಕೂಡ ಅದು ಸುಳ್ಳಿ ಅದನ್ನು ಪುನಃ ವ್ಯಾವಹಾರಿಕ ಅಂತ ತಿಳ್ಕೊಳ್ಬೇಕು ಅದಕ್ಕೆ ಈ ದೋಷ ನಮಗೂ ಬರೋದಿಲ್ಲವೋ ನಾವು ಕೂಡ ಜಗತ್ತು ಸತ್ಯ ಅಂತ ಹೇಳ್ತೇವೆ ಚಿಪ್ಪೆ ತೋರಿಸೋದಕ್ಕೆ ಬೆಳ್ಳಿ ಸತ್ಯ ಅಂತ ಭ್ರಾಂತಿ ಬರ್ತದೆ ಅಲ್ಲಿ ಸತ್ಯತ್ವ ತೋರ್ತದೆ ಆ ಸತ್ಯತ್ವ ಸತ್ಯವೋ ಅಲ್ಲವೋ ಅದು ಸತ್ಯ ಅಂತ ಮತ್ತೊಂದು ಜಾಣಬೇಕು ಆ ಸತ್ಯತ್ವ ಉಂಟೋ ಇಲ್ಲವೋ ಈ ಥರದ ದೋಷ ಇಬ್ಬರಿಗೂ ಸಮಾನ ಅವರಿಗೂ ಸಮಾನ ನಮಗೂ ಸಮಾನ ನಾ ಈ ದೋಷವನ್ನು ಹೇಳಿ ಅವ್ರಿಗೆ ಖಂಡನೆ ಮಾಡೋದು ಹೇಗೆ ನಮಗೂ ಈ ದೋಷ ಬರೋದಿಲ್ಲವೆ ಪ್ರಾತಿಭಾಸಿಕ ಅದನ್ನು ಕೂಡ ವ್ಯಾವಹಾರಿಕ ತಿಳ್ಕೊಳ್ಬೇಕು ಅದು ಪ್ರಾತಿಭಾಸಿಕ ಅದನ್ನು ವ್ಯಾವಹಾರಿಕ ತಿಳ್ಕೊಳ್ಬೇಕು ಹಾಗಾದರೆ ರಜಿತ ಅಸತ್ಯ ಅಸತ್ಯವಾದ ರಜಿತ ಸತ್ಯ ಅಂತ ತಿಳ್ಕೊಳ್ಬೇಕು ಆ ಸತ್ಯತ್ವ ಅಸತ್ಯ ಅದನ್ನು ಸತ್ಯ ಅಂತ ತಿಳ್ಕೊಳ್ಬೇಕು ಅದು ಅಸತ್ಯ ಇಬ್ಬರಿಗೂ ಸಮಾನ ಹೀಗಿರುವಾಗ ನಮ್ಮ ಮೇಲೆ ಮಾತ್ರ ಯಾಕೆ ದೋಷ ಹೇಳ್ತೀರಿ ನಿಮಗೂ ಈ ದೋಷ ಬಂದೇ ಬರ್ತದೆ ನಮಗೆ ಅನವಸ್ಥಾ ದೋಷ ಬಂದರೆ ನಿಮಗೂ ಅನವಸ್ಥಾ ದೋಷ ಬಂದೇ ಬರ್ತದೆ ಎಂಬುದಾಗಿ ಇದು ಶಾಸ್ತ್ರೀಯ ಆಕ್ಷೇಪಣೆ ಮೊದಲನೇದು ಲೌಕಿಕ ಆಕ್ಷೇಪಣೆ ಪರಮಾತ್ಮನಲ್ಲಿ ವೈಷಮ್ಯ ಇದ್ದರೆ ಜಗತ್ತಿನಲ್ಲಿ ವೈಷಮ್ಯ ಕಾರಣ ಇರುವುದು ಇದು ಲೌಕಿಕ ಆಕ್ಷೇಪ ಇದು ಶಾಸ್ತ್ರೀಯ ಆಕ್ಷೇಪ ನಮ್ಮ ಮೇಲೇನು ಅನವಸ್ಥಾ ದೋಷ ಹೇಳ್ತೀರಿ ನಿಮಗೂ ಸಮಾನ ನೀವು ಕೂಡ ಜಗತ್ತು ಚಿಪ್ಪಿ ಸೋರ್ಸೋಕ್ಕೆ ಬೆಳ್ಳಿ ಅಸತ್ಯ ಅದನ್ನು ಅಸತ್ಯ ತಿಳ್ಕೊಳ್ಬಾರದು ಸತ್ಯ ತಿಳ್ಕೊಳ್ಬೇಕು ಆ ಸತ್ಯತ್ವವು ಅಸತ್ಯ ಅದನ್ನು ಸತ್ಯ ತಿಳ್ಕೊಳ್ಬೇಕು ಇಬ್ಬರಿಗೂ ಸಮಾನ ನಮ್ಮ ಮೇಲೆ ಮಾತ್ರ ಯಾಕೆ ಅನವಸ್ಥಾ ದೋಷ ಅಂತ ಪ್ರಶ್ನೆ ಅದಕ್ಕೆ ನಮ್ಮ ನಿಮ್ಮಲ್ಲಿ ಪ್ರಾತಿಭಾಸಿಕ ವ್ಯಾವಹಾರಿಕ ಅಂತ ವಿಭಾಗ ಉಂಟು ನಮ್ಮಲ್ಲಿ ಆ ವಿಭಾಗ ಇಲ್ಲ ಬೇಡ ಆ ವಿಭಾಗ ಅದರಿಂದ ನಿಮಗೆ ಇದು ವ್ಯಾವಹಾರಿಕ ಅಂತ ತಿಳ್ಕೊಳ್ಬೇಕು ಪ್ರಾತಿಭಾಸಿಕ ವ್ಯಾವಹಾರಿಕ ಪಾರಮಾರ್ಥಿಕ ಅಂತ ಮೂರು ತ್ರಿವಿದ್ಯೆ ಇದ್ದ ಪ್ರಯುಕ್ತ ನೀವು ಅದನ್ನು ಬರೀ ಸತ್ಯ ಅಂತ ತಿಳ್ಕೊಟ್ಲೇ ಸಾರದು ವ್ಯಾವಹಾರಿಕ ಸತ್ಯ ಅಂತಲೇ ತಿಳ್ಕೊಳ್ಬೇಕಾಗ್ತದೆ ಆಗ ಅನವಸ್ಥ ಇವಾಗೂ ಅಷ್ಟೇ ಎಷ್ಟೋ ಪದಾರ್ಥ ಸತ್ಯ ಆದಬಿಟ್ಟು ಇಲ್ಲದಿದ್ದರೆ ಅಸತ್ಯ ತೋರ್ತಾಗಿದೆ ಸತ್ಯವೂ ತೋರ್ತದೆ ಅಸತ್ಯವೂ ತೋರ್ತದೆ ತೋರಿದ ಕೂಡಲೇ ಸತ್ಯ ಅಂತ ಆಗೋದಿಲ್ಲ ಪುನಃ ಅದರಲ್ಲಿ ಸತ್ಯತ್ವ ತಿಳ್ಕೊಳ್ಳೇಬೇಕು ಇದು ಸಮಾನ ನಿಮ್ಮಲ್ಲಿ ಪಾರಮಾರ್ಥಿಕ ವ್ಯಾವಹಾರಿಕ ಮೂರ್ತನದ ತ್ರೈವಿದ್ಯೆ ಇದ್ದರೆ ನಮ್ಮ ದ್ವೈತ ವೇದಾಂತದಲ್ಲಿ ಕೂಡ ಸತ್ಯ ಅಸತ್ಯ ಪದಾರ್ಥದಲ್ಲಿ ಕೆಲವು ಅಸತ್ಯ ವಸ್ತು ಸತ್ಯ ಅಂತ ತಿಳಿದ್ರೆ ಸಾಕು ಅದಕ್ಕೋಸ್ಕರ ಸತ್ಯದಲ್ಲಿ ಸತ್ಯತ್ವ ತಿಳ್ಕೊಳ್ಬೇಕು ಅದರಲ್ಲಿ ಪುನಃ ಸತ್ಯತ್ವ ಈ ಅನವಸ್ಥ ಇಬ್ಬರಿಗೂ ಸಮಾನ ಎಂಬಂಥ ಪ್ರಶ್ನೆ ಅದಕ್ಕೆ ನಾವು ಉತ್ತರಿಸಬೇಕಾದದ್ದು ಸತ್ಯತ್ವ ಪ್ರಾತಿಭಾಸಿಕ ಸತ್ಯ ಅಂತ ಒಪ್ಪಿದ್ದಾರೆ ಪ್ರಾತಿಭಾಸಿಕ ಸತ್ಯ ಅಂದರೆ ಏನು ಅದು ಜ್ಞಾನ ವಸ್ತು ಸ್ವಯಂ ವಸ್ತು ಇಲ್ಲ ವಸ್ತು ಇರುವಾಗ ತೋರಲೇಬೇಕು ತೋರದೇ ಇದ್ದಿರಲಿಕ್ಕೆ ಸಾಧ್ಯವಿಲ್ಲ ಹೇಗೆ ತೋರಬೇಕು ಸತ್ಯತ್ವೇನೇ ತೋರಿಬೇಕು ಪ್ರಾತಿಭಾಸಿಕತ್ವ ನಾಮ ಸತ್ವೇನ ಪ್ರತೀಯಮಾನದ್ದು ಯಾವ ವಸ್ತು ಸತ್ಯ ಅಂತ ತೋರುತ್ತದೋ ಅದು ಮಾತ್ರ ಪ್ರಾತಿಭಾಸಿಕ ಬರೀ ವಸ್ತು ತೋರಿದರೆ ಉಪಯೋಗ ಇಲ್ಲ ಅದು ಸತ್ಯ ಅಂತ ತೋರಬೇಕು ಸತ್ಯ ಅಂತ ತೋರದೇ ಹೋದರೆ ಅದು ಅಸತ್ಯ ಯಾವುದು ಸತ್ವೇನು ತೋರುದಿಲ್ಲವೋ ಅದು ಅಸತ್ತು ಅದು ಸ್ಪಷ್ಟವಾಗಿ ಅದ್ವೈತ ಗ್ರಂಥದಲ್ಲಿ ಕೊಂಚಿತ ಸತ್ವೇನ ಅಪ್ರತೀಯಮಾನತ್ವ ಅಸತ್ವ ಅಸತ್ ಅಂದರೆ ಏನು ಸತ್ವೇನು ತೋರಬಾರದು ಅದೇ ಅಸತ್ತು ಶಕ್ತಿಯಲ್ಲಿ ರಜ ತೋರಿತು
ಆ ಬೆಳ್ಳಿಯಲ್ಲಿ ಸತ್ವ ತೋರಿತು. ಆ ಸತ್ವ ಸತ್ವೇನ ತೋರಿಸೋ ಇಲ್ಲ, ಸತ್ವೇನ ತೋರಿಲ್ಲ ಅಂತಾದರೆ ಒಂದು ಅದು ವ್ಯಾವಹಾರಿಕ ಆಗಬೇಕು, ಒಂದು ಅಸತ್ ಆಗಬೇಕು. ವ್ಯಾವಹಾರಿಕ ಅಲ್ಲ, ಅಸತ್ ಅಂತ ಹೇಳಿಬಿಟ್ರೆ ಹಾಗಾದರೆ ರಜತವು ಅಸತ್ತಾಯಿ. ಅಂದರೆ ಸತ್ವ ಅಸತ್ತಾದರೆ ರಜತವು ಅಸತ್ತಾಯಿ, ರಜದ ಅಸತ್ತಾದರೆ ಅಸತ್ಯ ಪ್ರತೀತಿ ಒಪ್ಪಿದಾಗೆ. ಹೀಗೆ ನಮ್ಮಲ್ಲಿ ಪ್ರಾತಿಭಾಸಿಕ ವ್ಯಾವಹಾರಿಕ ವಿಭಾಗ ಇಲ್ಲ. ಒಂದು ವಸ್ತುವಿನಲ್ಲಿ ಸತ್ವ ತೋರಿದರೆ ಸಾಕು, ಪುನಃ ಸತ್ವದಲ್ಲಿ ಬೇರೆ ಸತ್ವ ಇಲ್ಲವೇ ಇಲ್ಲ, ಒಂದೇ ಸತ್ವ. ಎಲ್ಲ ವಸ್ತು ಆ ವಸ್ತುವಿನಲ್ಲಿ ಸತ್ವ, ಅದರಲ್ಲಿ ಮತ್ತೊಂದು ಸತ್ವ, ಹೀಗಿಲ್ಲ. ವಸ್ತು ಅದರಲ್ಲಿ ಸತ್ವ ಉಂಟು. ನಿಮ್ಮಲ್ಲಿ ಆದರೆ ಆ ವಸ್ತುವಿನಲ್ಲಿ ಸತ್ವ ಉಂಟು, ಆ ಸತ್ವ ಪ್ರಾತಿಭಾಸಿಕ. ಪ್ರಾತಿಭಾಸಿಕ ಅಂತಾದ ಮೇಲೆ ಅದು ಸತ್ವೇನ ತೋರಲೇಬೇಕು. ಆ ಸತ್ವವು ಪ್ರಾತಿಭಾಸಿಕ, ಅದು ಸತ್ವೇನ ತೋರಲೇಬೇಕು. ಸತ್ವೇನ ತೋರದೆ ಹೋದರೆ ಅದು ಪ್ರಾತಿಭಾಸಿಕ ಆಗುವುದು, ಒಂದು ಅಸತ್ಯ ಆಗಬೇಕಾಗ. ಸತ್ವೇನ ಅಪ್ರತೀಯಮಾನತ್ವ ಅಸತ್ವ, ಇದು ಪರಿಷ್ಕಾರ. ಈ ದೃಷ್ಟಿಯಿಂದ ಈ ದೋಷ ಅನವಸ್ಥಾ ದೋಷ ನಮಗೆ ಬರುವುದಿಲ್ಲ. ಅನವಸ್ಥಾ ದೋಷ ಆ ಗ್ರಂಥಕ್ಕೆ ಯಾವುದು ಸದ್ದಕ್ಷಿಣ ಅಂತ ಹೇಳಿ ವ್ಯಾವಹಾರಿಕ ಪ್ರಾತಿಭಾಸಿಕ ಅಂತ ವ್ಯವಸ್ಥೆಯನ್ನು ಯಾರು ಒಪ್ತಾರೋ ಅವರಿಗೆ ಮಾತ್ರ ಈ ದೋಷ ಬರ್ತದೆ, ಅನವಸ್ಥಾ ದೋಷ ಬರ್ತದೆ ಎಂಬುದನ್ನು ಇಂಥದ್ದೆಲ್ಲ ಶಾಸ್ತ್ರೀಯವಾದ ಅತ್ಯಂತ ಸೂಕ್ಷ್ಮ ವಿಷಯಗಳನ್ನು ಕೂಡ ನಾವು ಅನುವ್ಯಾಖ್ಯಾನ ಸುಧಾದಿ ಗ್ರಂಥಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದಾಗ ಈ ರೀತಿಯ ಅನೇಕ ಶಾಸ್ತ್ರೀಯ ಆಕ್ಷೇಪಣೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಆಚಾರ್ಯರ ಗ್ರಂಥದಿಂದ ನಾವು ತಿಳಿಯಬಹುದು. ಹೀಗೆ ಪರಮಾತ್ಮನ ಅನಂತ ಗುಣಪೂರ್ಣತ್ವ ಜಗಜನ್ಮಾಧಿಕಾರಣತ್ವ ಇದನ್ನು ಸರಿಯಾಗಿ ಅರಿತುಕೊಂಡು ಪರಮಾತ್ಮನಲ್ಲಿ ವಿಶೇಷವಾದ ಪ್ರೇಮ ಮತ್ತು ಮಹಾತ್ಮಜ್ಞಾನ ಈ ಭಕ್ತಿಭಾವವನ್ನು ಬೆಳೆಸಿ ಆ ಮೂಲಕ ನಾವು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದನ್ನು ನಾಲ್ಕು ಅಧ್ಯಾಯದಲ್ಲಿ ಅನುವ್ಯಾಖ್ಯಾನ ಮತ್ತು ನ್ಯಾಯಸುಧ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ನಾನೊಂದು ಸಾಂಕೇತಿಕವಾಗಿ ಒಂದು ಲೌಕಿಕ ಆಕ್ಷೇಪಣೆ, ಒಂದು ಶಾಸ್ತ್ರೀಯ ಆಕ್ಷೇಪಣೆ, ಅದಕ್ಕೆ ಯಾವ ರೀತಿ ನಾವು ಉತ್ತರವನ್ನು ಆಚಾರ್ಯ ಗ್ರಂಥದಿಂದ ಕಾಣಬಹುದು ಎಂಬುದನ್ನು ವಿವರಿಸಿ ನಮ್ಮ ಅನುವ್ಯಾಖ್ಯಾನ ಮತ್ತು ಸುಧಾ ಗ್ರಂಥದ ಒಂದು ವಿಶಿಷ್ಟವಾದ ಒಂದು ವಿಚಾರಣಾ ಕ್ರಮ. ಅದು ಬಹಳ ಅದ್ಭುತವಾದದ್ದು. ಎಷ್ಟು ನಾವು ಗಮನ ಕೊಟ್ಟಿದ್ದಷ್ಟು ಹೊಸ ಹೊಸ ವಿಚಾರಗಳನ್ನು ನ್ಯಾಯಸುಧಾ ಗ್ರಂಥದಿಂದ ಅನುವ್ಯಾಖ್ಯಾನದಿಂದ ತೀರ್ಥರು ಪ್ರತಿಯೊಂದು ತಮ್ಮ ವಿಚಾರವನ್ನು ಕೂಡ ಅನುವ್ಯಾಖ್ಯಾನದಿಂದ ಹೇಗೆ ಸ್ಪಷ್ಟವಾಗ್ತದೆ ಎಂಬುದನ್ನು ಕೂಡ ಬಿಡಿಸಿ ಹೇಳಿದ್ದಾರೆ. ಅಂತಹ ದೊಡ್ಡ ಗ್ರಂಥ ಆ ಸುಧಾ ಗ್ರಂಥವನ್ನು ಅನೇಕ ಬಾರಿ ಪಾಠ ಹೇಳುವ ಅವಕಾಶ ನಮಗೆ ದೊರಕಿದೆ. ಅದು ನಮ್ಮ ದೊಡ್ಡಸ್ತಿಕೆ ಅಲ್ಲ, ನಮಗೆ ನಮ್ಮ ಶ್ರೀಮದಾಚಾರ್ಯರ ಕೃಷ್ಣನ ಅನುಗ್ರಹ ಮತ್ತು ನಮ್ಮ ವಿದ್ಯಾಗುರುಗಳಾದ ವಿದ್ಯಾಭಾನತೀರ್ಥರ ವಿಶೇಷವಾದ ಅನುಗ್ರಹ. ಆದ್ದರಿಂದ ಇಂಥ ಒಂದು ಅವಕಾಶ ಅನೇಕ ಬಾರಿ ಮತ್ತು ವಿದ್ಯಾಪೀಠದಂತಹ ಸಂಸ್ಥೆ ಅದರ ಮುಖಾಂತರ ಅನೇಕ ವಿದ್ಯಾರ್ಥಿಗಳ ಸಂಪರ್ಕ ಬಂದು ಆ ಮೂಲಕ ನಮಗೆ ಅನೇಕ ವಿದ್ಯಾರ್ಥಿಗಳು ದೊರೆತು ಇಂಥ ಒಂದು ಪ್ರವಚನ ಮಾಡಲಿಕ್ಕೆ ಅವಕಾಶ ದೊರಕಿದೆ. ಆದರೆ ಈಗ ಸ್ವಲ್ಪ ಇಳಿಮುಖವಾಗ್ತಾ ಇದೆ. ಎಲ್ಲ ಕಡೆ ವಿದ್ಯಾರ್ಥಿಗಳನ್ನು ಶಾಸ್ತ್ರಾಭ್ಯಾಸಕ್ಕೆ ಪ್ರಚೋದನೆ ಮಾಡುವಂಥ ವಾತಾವರಣ ಸ್ವಲ್ಪ ಶಿಥಿಲವಾಗ್ತಾ ಇದೆ. ಅದು ನಾವು ಭಗವಂತನನ್ನು ಪ್ರಾರ್ಥನೆ ಮಾಡುವುದು ಆಮಾಯಂತೂ ಬ್ರಹ್ಮಚಾರ್ಯನ ಸ್ವ. ಇನ್ನೂ ಕೂಡ ನಮ್ಮ ಜನರಲ್ಲಿ ಶಾಸ್ತ್ರಾಭ್ಯಾಸದ ಬಗ್ಗೆ ಆಸಕ್ತಿ ಬೆಳೆದು ಆ ಮೂಲಕ ನಮ್ಮ ತತ್ವಶಾಸ್ತ್ರದ ಅಭ್ಯಾಸಕ್ಕೋಸ್ಕರ ಮಕ್ಕಳನ್ನು ಕಳಿಸಿಕೊಡುವಂತಹ ಒಂದು ವಿಶೇಷವಾದ ಜಾಗೃತಿ ನಮ್ಮ ಸಮಾಜದಲ್ಲಿ ಮೂಡಬೇಕು ಎಂಬುದಾಗಿ ನಾವೆಲ್ಲ ನಮ್ಮ ಭಕ್ತರಲ್ಲಿ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸಹಾಯ ಅಂದರೆ ಬರೀ ಆರ್ಥಿಕ ಸಹಾಯ ಮಾತ್ರ ಅಲ್ಲ. ಹಿಂದೆ ಭೂದಾನ ಯಜ್ಞ ಅಂತಿತ್ತು, ಭೂಮಿಯನ್ನು ದಾನ ಮಾಡಬೇಕು ಅಂತ. ಹಾಗೆ ನಮ್ಮ ಶಿಷ್ಯದಾನ ಯಜ್ಞ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಕಲಿಸಿಕೊಡುವಂಥ ಯಾವ ವಿದ್ಯಾಪೀಠವಾಗಬಹುದು. ನಮ್ಮ ಅನೇಕ ವಿದ್ಯಾಪೀಠಗಳು ನಮ್ಮ ಸಮಾಜದಲ್ಲಿ ಈಗ ಸ್ಥಾಪನೆ ಆಗಿವೆ. ಮೊದಲಿಗಿಂತ ಈಗ ಉತ್ತಮವಾದ ಅವಕಾಶ, ಅನೇಕ ವಿದ್ಯಾಪೀಠಗಳು, ಅನೇಕ ಸೌಕರ್ಯಗಳು ಹೆಚ್ಚಿವೆ. ಆದ್ದರಿಂದ ಮಕ್ಕಳನ್ನು ನಮ್ಮ ಅನೇಕ ಮಕ್ಕಳಲ್ಲಿ ಈಗ ಅನೇಕ ಮಕ್ಕಳನ್ನು ಪಡೆಯುವುದೇ ದುಸ್ತರಾಗಿದೆ.
ಒಬ್ಬರ ಇಬ್ಬರ ಮಕ್ಕಳು, ಅದು ಒಂದು ಕಾರಣ. ನಮ್ಮ ಈ ಕುಟುಂಬ ಯೋಜನೆಯಿಂದ ಎಲ್ಲರಿಗೂ ಕೂಡ ಐ ಟಿ ಅದನ್ನೇ ಸೇರಿಸೋಣ ಅಂತ ಭಾವನೆ ಬಂದು ಮಕ್ಕಳನ್ನು ಶಾಸ್ತ್ರಾಭ್ಯಾಸಕ್ಕೆ ಕಳಿಸುವುದು ಸ್ವಲ್ಪ ಕಡಿಮೆಯಾಗಿದೆ. ಅದರಿಂದ ಪುತ್ರದಾನ ಯಜ್ಞ, ಮಕ್ಕಳನ್ನು ವಿದ್ಯಾಪೀಠಕ್ಕೆ ಕಳಿಸಿಕೊಡುವಂಥ ಒಂದು ದೊಡ್ಡ ಚಳವಳಿ ಆಂದೋಲನ ನಮ್ಮ ಸಮಾಜದಲ್ಲಿ ನಡೆದು ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬರಾದರೂ ಶಾಸ್ತ್ರ ವಿದ್ವಾಂಸರಾಗಬೇಕು ಎಂಬಂಥ ಸಂಕಲ್ಪವನ್ನು ನಮ್ಮ ಜನರು ಮಾಡಿ ಆ ಮೂಲಕ ಶಾಸ್ತ್ರ ಸಂರಕ್ಷಣೆ, ಅದು ಮಕ್ಕಳನ್ನು ಕಳಿಸಿಕೊಡಬೇಕು, ಶಾಸ್ತ್ರಾದಿ ಪಂಡಿತರ ಸಂರಕ್ಷಣೆಗೋಸ್ಕರ ಬೇಕಾದ ಸಹಾಯ. ಅವರೆಲ್ಲರೂ ಕೂಡ ಬೇರೆ ಕಡೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಯಾವ ರೀತಿಯ ವೇತನ ಸಂಭಾವನೆ ಪಡೀತಾ ಇದ್ದರೂ ಶಾಸ್ತ್ರ ಕಲಿತಕ್ಕವರು ಕೂಡ ಅಷ್ಟೇ ವೇತನ ಪಡೆಯುವ ರೀತಿಯಲ್ಲಿ ಆ ಶಾಸ್ತ್ರ ಸಂರಕ್ಷಣೆಯ ಕಾರ್ಯದಲ್ಲಿ ಕೂಡ ನಮ್ಮ ಸಮಾಜದ ಎಲ್ಲ ಪ್ರಮುಖರು ಉತ್ಸಾಹದಿಂದ ಕಾರ್ಯ ಮಾಡಿ ನಮ್ಮ ಶಾಸ್ತ್ರದ ಪರಂಪರೆ ಅವಿಚ್ಛಿನ್ನವಾಗಿದ್ದು ಉಳಿಯಬೇಕು. ನಮ್ಮ ದೇಶದಲ್ಲಿ ಜ್ಞಾನ ಸಮೃದ್ಧಿಯಾಗಬೇಕು. ಮಳೆ ಮೋಡಗಳಿಂದ ಮೋಡಗಳು ಸಮುದ್ರದಿಂದ ನೀರು ಪಡೆದು ಆ ಮೂಲಕ ಮಳೆ ಸುರಿಸಿ ಎಲ್ಲ ಕಡೆ ಅದರಿಂದ ಸಮೃದ್ಧಿಯಾಗ್ತದೆ. ದೇಶದಲ್ಲಿ ಆಹಾರ ಸಮೃದ್ಧಿಯಾಗಬೇಕಾಗಿದ್ದರೆ ಮೋಡಗಳಲ್ಲಿ ಮಳೆ ನೀರು ತುಂಬಬೇಕು. ಆ ಮೋಡಗಳು ಮಾತ್ರ ಇರಬೇಕು, ಅದು ಬಿರುಗಾಳಿಯಿಂದ ಚದುರಿ ಹೋಗಬಾರದು. ಅಂಥ ಮೋಡಗಳು ಆಕಾಶದಲ್ಲಿ ಸಂಚರಿಸಿ ಜ್ಞಾನದ ಮಳೆ ಸುರಿಸಿ, ಆ ಶಾಸ್ತ್ರದ ಜ್ಞಾನದ ಮಳೆ ಸುರಿಸಿ ದೇಶದಲ್ಲಿ ಸಮೃದ್ಧಿ ಉಂಟ ಮಾಡುವಂತೆ ನಮ್ಮ ವಿದ್ವಾಂಸರು ಕೂಡ ಶಾಸ್ತ್ರವೆಂಬ ಸಮುದ್ರದಿಂದ ಜ್ಞಾನವನ್ನು ಪಡೆದು ಅವರು ಕೂಡ ಎಲ್ಲ ಕಡೆ ಸಂಚರಿಸಿ ಜ್ಞಾನ ಸಮೃದ್ಧಿಯನ್ನು ಸಮಾಜದಲ್ಲಿ ಮಾಡುವಂಥ ಕೆಲಸ ನಮ್ಮ ವಿದ್ವಾಂಸರಿಂದ ನಿರಂತರ ಸಾಗಬೇಕು. ಅದು ಬಿರುಗಾಳಿಯಿಂದ ಮೋಡಗಳು ಚಲ್ಲಾಪಲಿ ಹೋಗುವಂತೆ ಆಧುನಿಕತೆಯ ಬಿರುಗಾಳಿಯಿಂದ ನಮ್ಮ ವಿದ್ವಾಂಸರು ಕೂಡ ಚಲ್ಲಾಪಿಲ್ಲಿಯಾಗಿ ಅದು ನಮ್ಮ ಮಳೆಯೇ ಬಾರದ ವಾತಾವರಣ ನಿರ್ಮಾಣ ಆಗಬಾರದು. ಅದಕ್ಕೆ ಬೇಕಾದ ರೀತಿಯ ಪ್ರಯತ್ನ ನಮ್ಮ ಪಂಡಿತರು ಸಿದ್ಧರಾಗಬೇಕು. ಸಿದ್ಧರಾದ ಪಂಡಿತರಿಂದ ಜ್ಞಾನವನ್ನು ಸಮಾಜ ಪಡೆಯಬೇಕು. ಸಿದ್ಧರಾದರೂ ಕೂಡ ಅವರು ಸರಿಯಾದ ಸೌಕರ್ಯ ಇಲ್ಲದೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವ ಸಂದರ್ಭ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಪಂಡಿತರು ಸಿದ್ಧರಾಗಬೇಕು, ಅವರಿಂದ ಸಮಾಜಕ್ಕೆ ಸರಿಯಾದ ಲಾಭ ದೊರೆಯಬೇಕು. ಆ ದೃಷ್ಟಿಯಿಂದ ಎಲ್ಲ ಸಮಾಜದ ಮಠಾಧಿಪತಿಗಳ ಪರಸ್ಪರ ಸಹಕಾರದಿಂದ ಈ ಒಂದು ಜ್ಞಾನ ಸಮೃದ್ಧಿಯ ಕಾರ್ಯ ಅವಿಚ್ಛಿನ್ನವಾಗಿ ನಡೆಯಬೇಕು. ಆ ರೀತಿಯ ಒಂದು ವಿಶೇಷವಾದ ಉದ್ಬೋಧನೆ ಸಮಾಜಕ್ಕೆ ದೊರೆಯಲಿ ಅಂಥೇಳಿ ನಮ್ಮ ಈ ಪರ್ಯಾಯದ 2 ವರ್ಷದ ಅವಧಿಯಲ್ಲಿ ಶ್ರೀಕೃಷ್ಣನಲ್ಲಿ ನಮ್ಮ ವಿಶೇಷ ಪ್ರಾರ್ಥನೆ, ನಮ್ಮ ಆಚಾರ್ಯ ಸಿದ್ಧಾಂತದ ಪ್ರಸಾರ ಕಾರ್ಯ ಅವಿಚ್ಛಿನ್ನವಾಗಿ ನಡೆಯುವಂತೆ ನಮ್ಮ ಸಮಾಜಕ್ಕೆ ವಿಶೇಷವಾದ ಅನುಗ್ರಹವನ್ನು ನೀಡು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ನಮ್ಮ ಕರೆಯನ್ನು ಮನ್ನಿಸಿ ಇವತ್ತು ಎಲ್ಲ ಮಠಾಧಿಪತಿಗಳು, ಅಷ್ಟಮಠಾಧಿಪತಿಗಳು, ಉತ್ತರಾಜ ಮಠಾಧೀಶರು, ವ್ಯಾಸರಾಜ ಮಠಾಧೀಶರು, ಇಬ್ಬರು ಮಠಾಧೀಶರು ಜೊತೆಗೆ ಆಗಮಿಸಿದ್ದಾರೆ. ಉತ್ತರಾಜ ಮಠಾಧೀಶರು ಮತ್ತು ವ್ಯಾಸರಾಜ ಮಠಾಧೀಶರು ಜೊತೆಗೆ ಆಗಮಿಸಿದ್ದಾರೆ. ಇದೊಂದು ದೊಡ್ಡ ಐತಿಹಾಸಿಕವಾದ ಒಂದು ಸನ್ನಿವೇಶವಾಗಿದೆ. ಹಾಗೆ ಬೇರೆ ಎಲ್ಲ ಸುಬ್ರಹ್ಮಣ್ಯ ಮಠಾಧೀಶರು, ಭಂಡಾರಿಕೇರಿ ಮಠಾಧೀಶರು ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಅವರೆಲ್ಲರನ್ನು ಕೂಡ ಅಭಿನಂದಿಸಿ ಎಲ್ಲ ಭಕ್ತ ಜನರಿಗೂ ಕೂಡ ಹರಿವಾಯುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥಿಸಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಕೂಡ ನಾನು ಹೇಳಿದಂತೆ ಅವರು ತಮ್ಮ ಜ್ಞಾನವನ್ನು ಸಮಾಜಕ್ಕೆ ಒದಗಿಸಿಕೊಡುವ ಕಾರ್ಯದಲ್ಲಿ ವಿಶೇಷ ಆಸಕ್ತಿಯಲ್ಲಿ ವಹಿಸಬೇಕು. ಆದಷ್ಟು ಬೇರೆ ಥರದ ಆಕರ್ಷಣೆಗೆ ಒಳಗಾಗಿದೆ. ಈ ಶಾಸ್ತ್ರ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಅವರು ಸಲ್ಲಿಸುವಂತೆ ಆಗಬೇಕು ಎಂಬುದು ನಮ್ಮ ಅಪೇಕ್ಷೆ. ಕೊನೆಗೆ ಬೇರೆ ಉದ್ಯೋಗದಲ್ಲಿದ್ದರೂ ಕೂಡ ಇದನ್ನು ಮರೆಯಬಾರದು. ಇದರ ಬಗ್ಗೆ ಅವಕಾಶ ದೊರೆತಾಗಲಾದರೂ ಶಾಸ್ತ್ರೀಯ ಸೇವೆಯನ್ನು ನಿರಂತರ ಅವರು ನಡೆಸಲೇಬೇಕು. ಯಾವ ಕ್ಷೇತ್ರದಲ್ಲಿದ್ದರೂ ಯಾವ ಊರಲ್ಲಿದ್ದರೂ ಕೂಡ ಶಾಸ್ತ್ರದ ಜ್ಞಾನ ಸೇವೆ ಖಂಡಿತವಾಗಿ ಮಾಡ್ತೇವೆ ಎಂಬಂಥ ಸಂಕಲ್ಪ, ಒಂದು ಪ್ರತಿಜ್ಞೆ. ಅದನ್ನು ವಿದ್ಯಾರ್ಥಿಗಳೆಲ್ಲರೂ ಕೂಡ, ಇಷ್ಟವರೆಗೆ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು, ಈಗಿನವರು, ಮುಂದಿನವರು ಎಲ್ಲರೂ ಕೂಡ ಈ ಸಂಕಲ್ಪ, ನಾವು ಕಲಿತು 12 ವರ್ಷ ಕಲಿತು ಅದರ ಲಾಭ ಸಮಾಜಕ್ಕೆ ಮತ್ತು ನಮಗೂ ಅದರ ಲಾಭ ದೊರೆಯುವಂಥ ಕಾರ್ಯ
ನಮ್ಮಿಂದ ನಡೆಯಬೇಕು ಎಂಬಂಥ ಸಂಕಲ್ಪವನ್ನು ಎಲ್ಲ ವಿದ್ಯಾರ್ಥಿಗಳು ನಡೆಸಬೇಕು ಎಂಬುದಾಗಿ ನಾವು ಕೇಳಿಕೊಂಡು ಎಲ್ಲರಿಗೂ ಶುಭವಾಗಲಿ ಎಂಬ ಪ್ರಾರ್ಥನೆ ಜೊತೆಗೆ ನಮ್ಮ ಪರ್ಯಾಯ ಕಾಲದ ಮೂರನೇ ಪ್ರವಚನವನ್ನು ಭಗವಂತನಿಗೆ ಹರಿವಾಯುಗಳಿಗೆ ಅರ್ಪಿಸ್ತಾ ಮಧ್ವಾಂತರ್ಗದ ಶ್ರೀಕೃಷ್ಣನಿಗೆ ಅರ್ಪಿಸ್ತಾ ಇದ್ದೆ.